सरस्वती स्मृति पुराणानां आलयं करुणालयं नमामि भगवत्पादशंकरं लोकशंकरं शंकरं शंकराचार्यं केशवं पादरायणं सूत्रभाष्यकृतौ वंदे भगवन्तौ पुनः पुनः। जय गुरु, जय श्रीराम। इवत्तु नावु ವೇದಾಂತ ಪ್ರವೇಶಿಕೆ ಈ ಪುಸ್ತಕದಲ್ಲಿ ನಾವು ಸ್ಟಡಿ ಗ್ರೂಪ್ ಇಟ್ಕೊಂಡಿದ್ದೀವಿ, ಇವತ್ತು ಮಾಡ್ತಾ ಬರೋಣ ಇವತ್ತು। ಓಕೆ, ಜಯ ಶ್ರೀರಾಮ್। ಗುರುಗಳ ಆಶೀರ್ವಾದ ತಗೊಂಡು, ರಾಮನ ಆಶೀರ್ವಾದ ತಗೊಂಡು ಶುರು ಮಾಡೋಣ। ಕಲ್ಪನಾ ಅವರೇ, ಆದಷ್ಟು ನೀವು ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ, ಆಗದೇ ಇದ್ದರೆ ಆಮೇಲೆ ಯಾರಾದರೂ ಬೇರೆಯವರು ಮಾಡ್ತಾರೆ। ಈಗ ಯಾವುದರ ಒಂದು ಯೋಗ್ಯತೆ ಇದ್ದರೆ ನಾವು ಪರಮಾತ್ಮನ ತಿಳ್ಕೊಳ್ಳೋಕ್ಕಾಗುತ್ತೆ ಅಂತ ಪ್ರಶ್ನೆ। ಅಂದರೆ ಈ ಸೂತ್ರ ಭಾಷ್ಯದಲ್ಲಿ ಅಥಾಥೋ ಬ್ರಹ್ಮ ಜಿಜ್ಞಾಸ ಅಂತ ಇದೆ। ಯಾವುದು ಆದ ನಂತರ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂತ ಇದೆ, ಅದಕ್ಕೆ ನಿಮಗೆ ಉತ್ತರ ಏನಾದರೂ ಗೊತ್ತೇನಮ್ಮ? ಯಾವುದಾದ್ಮೇಲೆ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು? ಕಲ್ಪನಾ ಅವರೇ, ನಾಲ್ಕು ಹೇಳ್ತೀವಿ, ಅದನ್ನು ನಿಮಗೇನಾದರೂ ಐಡಿಯಾ ಇದೆಯಾ? ಅದಕ್ಕೆ ಪುಸ್ತಕ ಇದ್ರೆ ಹೆಲ್ಪ್ ಆಗುತ್ತೆ, ಇಲ್ದಿದ್ರೆ ಏನಾಗುತ್ತೆ ಅಂದ್ರೆ ಒಂದ್ಸರಿ ಕೇಳಿದ ಅಲ್ಲಿ ಸಿಗುತ್ತೆ, ಇಲ್ಲ ಅಂದ್ರೆ ನಿಮ್ಗೆ ಇದಕ್ಕೆ ಹೋದ್ರೆ ಸಿಗುತ್ತೆ। ಎಲ್ಲಿಗೆ ನಿಮ್ಗೆ ಆಮೇಲೆ ಹೇಳ್ತೀನಿ ಎಲ್ಲೆಲ್ಲಿ ಸಿಗುತ್ತೆ ಅಂತ। ಆದ್ರಿಂದ ನೀವು ಹತ್ರ ಪುಸ್ತಕ ಇರಬೇಕು, ಮತ್ತೆ ಎರಡು ಮೂರು ಸರಿ ಓದಿರಬೇಕು। ನಾವು ಹೇಳಿದಾಗ ನೀವು ಪುಸ್ತಕ ಓದಿದಾಗ ನಾವು ಪ್ರಶ್ನೆ ಏನು ಕೇಳ್ತೀವಿ ಅಂತ ನಿಮ್ಗೆ ಗೊತ್ತಿರುತ್ತೆ, ನೀವು ಪುಸ್ತಕ ನೋಡ್ಕೊಂಡು ಕೂಡ ಆನ್ಸರ್ ಮಾಡ್ಬೋದು ಇರು। ಹಾಂ ಸರಿ, ಬೇರೆಯವರು ಪ್ರತಿಭಾ ನೀವು ಆನ್ಸರ್ ಮಾಡ್ತೀರಮ್ಮ? ನಿತ್ಯ ವಸ್ತುಗಳ ವಿವೇಕ, ಸಾಧನ ಚತುಷ್ಟಯ ಇರಬೇಕು, ಆಮೇಲೆ ನಿತ್ಯ ಅನಿತ್ಯ ವಸ್ತುಗಳ ವಿವೇಕ, ಇಹಪರ ವೈರಾಗ್ಯ, ಆಮೇಲೆ ಸಾಧನ ಷಟ್ ಸಂಪತ್ತಿ, ಆಮೇಲೆ ಮುಮುಕ್ಷತ್ವ। ಕರೆಕ್ಟ್, ಇದರಲ್ಲಿ ನಾಲ್ಕು ಇರಬೇಕು, ಒಂದು ಮೊದಲನೇದು ನಿತ್ಯ ಅನಿತ್ಯ ವಸ್ತು ವಿವೇಕ, ಯಾವುದು ಸತ್ಯ ಯಾವುದು ಅಸತ್ಯ, ಯಾವುದು ಆತ್ಮ ಯಾವುದು ಅನಾತ್ಮ ಅಂತ ವಿಂಗಡಣೆ ಮಾಡ್ಕೊಳಕ್ ಬರ್ಬೇಕು ನಮಗೆ। ಎರಡನೇದು ಇಹಮೂರ್ತ ಪರಭೋಗದಲ್ಲಿ ವಿರಾಗ ವೈರಾಗ್ಯ ಇರಬೇಕು, ನಚಿಕೇತನಗಿತ್ತಲ್ಲ ಹಾಗೆ। ಮೂರನೇದು ಶಮದಮಾದಿ ಷಡ್ ಸಂಪತ್ತಿ, ಆರು ಸಂಪತ್ತಿಗಳಿರಬೇಕು। ನಾಲ್ಕನೇದು ಮುಮುಕ್ಷತ್ವ ಅಂತ। ಈಗ ಕಲ್ಪನಾ ಅವರೇ, ನಿತ್ಯ ನಿತ್ಯ ವಸ್ತು ವಿವೇಕ ಅಥವಾ ಆತ್ಮ ಅನಾತ್ಮ ವಿವೇಕ ಅಂತಾರೆ, ಅದನ್ನೇನಾದರೂ ಹೇಳಕ್ಕೆ ಬರುತ್ತಾ ನಿಮಗೆ? ಹಾಗಂದ್ರೆ ಯಾವುದು ನಿತ್ಯ ಯಾವುದು ಅನಿತ್ಯ ಯಾವುದು, ಅಥವಾ ಆತ್ಮ ಯಾವುದು ಅನಾತ್ಮ ಯಾವುದು, ಗೊತ್ತಿದೆ ನಿಮ್ಗೆ? ತುಂಬಾ ಸಿಂಪಲ್ ಆಗಿರ್ತಿದ್ದು ಸರ್, ನಾನು ನನ್ನದು ಅನ್ನೋದು ಅನಾತ್ಮ, ಇದು ಆತ್ಮ ಇರೋದು ಒಂದೇ ಸರ್। ಕರೆಕ್ಟ್, ವೆರಿ ಗುಡ್ ಮಾ, ಆತ್ಮ ಒಂದೇ ಇರೋದು, ಆತ್ಮ ಸತ್ಯ ಬ್ರಹ್ಮ ಸತ್ಯ ಜಗತ್ತು ಮಿಥ್ಯ ಅಂತ ಹೇಳ್ತೀವಲ್ಲ ಅದೇ ಅರ್ಥ। ಈಗ ಅನಿತ್ಯ ಅಂತಂದ್ರೆ ನಾನು ನನ್ನದು, ಚೆನ್ನಾಗಿ ಹೇಳಿದ್ರಿ, ಗಟ್, ಅದನ್ನ ಇನ್ನೊಂದು ಬೇರೆ ಅರ್ಥದಲ್ಲಿ ಏನಾದರೂ ಹೇಳಕ್ ಬರುತ್ತಾ? ಹೋಲ್ಸೇಲ್ ಆಗಿ ಹೇಳಬೇಕು, ಶಂಕರಾಚಾರ್ಯ ಹೇಳ್ತಾ ಇರ್ತಾರಲ್ಲ ಹಾಗೆ, ಆಧ್ಯಾತ್ಮಿಕ ಆದಿದೇವಿಕ ಆದಿಭೌತಿಕ, ಕರೆಕ್ಟ್ ಅಮ್ಮ, ಆಮೇಲೆ
ಅದು ವ್ಯವಹಾರ ಮಾಡಬೇಕಾದ್ರೆ ಇನ್ನೇನೇನು ಬೇಕು? ಹತ್ತೊಂಬತ್ತು ಮುಖಗಳು ಅದಲ್ಲ ಅದಲ್ಲ ಕರೆಕ್ಟ್. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ, ಅದು ಅದರ ಜೊತೆಗೆ ನಾವು ವ್ಯವಹಾರ ಮಾಡಬೇಕಾದ್ರೆ ಇನ್ನೇನಿರಬೇಕು? ಪ್ರತಿಭಾ ಹೇಳಿ. ದೇಶ, ಕಾಲ, ಕಾರ್ಯ, ಕಾರಣ, ಭಾವ. ಕರೆಕ್ಟ್, ಅದು ಇರಬೇಕು. ಅದನ್ನು ಎಕ್ಸ್ಪ್ಲೇನ್ ಮಾಡಿ ಪ್ರತಿಭಾ. ದೇಶ, ಕಾಲ, ಕಾರ್ಯ, ಕಾರಣ, ಭಾವ ಅಂದ್ರೆ ಏನು? ಕಲ್ಪನಾ ಅವ್ರಿಗೆ ಅರ್ಥ ಆಗ್ಬೇಕು ಅಂತ ಹೇಳಬೇಕು. ಹೇಳಿ. ಈಗ ಒಬ್ಬ ಮನುಷ್ಯ ಹುಟ್ಟುತ್ತಾನೆ, ಯಾವ ದೇಶದಲ್ಲಿ ಹುಟ್ಟದ, ಯಾವ ಜಾಗದಲ್ಲಿ ಹುಟ್ಟದ, ಒಂದು ವಸ್ತು ಇರ್ಬೇಕಂದ್ರೆ ಯಾವ ದೇಶದಲ್ಲಿ ಅಂತ ಕೇಳಿದ್ದಾರೆ ಯಾರಾದ್ರೂ. ಹೌದು. ಕಾಲ, ಯಾವ ಕಾಲ, ಯಾವ ಸ್ವಿ. ಹೌದು ಹೌದು. ಆಮೇಲೆ ದೇಶ ಆಯ್ತು, ಕಾಲ ಆಯ್ತು, ಇನ್ಯಾವ್ದೊಂದು ಬೇಕು? ಕಾರಣ, ಯಾವ್ದ್ರಿಂದ ವಸ್ತು ಜನನ ಆಯ್ತು ಅಂತ. ಕರೆಕ್ಟ್. ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ನಾನು ಹುಟ್ಟಿದೆ ಅಂತ ಇಟ್ಕೊಡ್ರಿ. ಎಲ್ಲಿ ಹುಟ್ಟಿದ್ರಿ? ಚಿಂತ. ಯಾವಾಗ ಹುಟ್ಟಿದ್ರಿ? 1951. ದೇಶ ಬಂದಿದ್ದೇ ಚಿಂತಾಮಣಿ, ಕಾಲ ಬಂದಿದ್ದೇ 1951 ಯಾರು ಹುಟ್ಟಿದ್ರಿ? ಇಂಥವ್ರಿಗೆ ಹುಟ್ಟಿದ್ವಿ. ನೋಡ್ರಿ, ಕಾರಣ ಬಂದ್ಬಿಡ್ತು. ಪ್ರತಿಯೊಬ್ಬರಿಗೂ ಹಿಂಗಿದ್ದೇ ಇರುತ್ತೆ. ಒಂದು ನಾಯಿ ಹುಟ್ಟಲಿ ಅದಕ್ಕೂ ಹಿಂಗೇ ಇರುತ್ತೆ ಅಲ್ವಾ? ಒಂದು ಮಡಿಕೆ ಸೃಷ್ಟಿಯಾಗಲಿ ಅದಕ್ಕೂ ಹೀಗೆ ಇರುತ್ತೆ. ಆದ್ದರಿಂದ ಪ್ರಪಂಚದಲ್ಲಿ ಒಂದು ಹುಲ್ಲುಗಡ್ಡೆ ಸೃಷ್ಟಿಯಾಗಬೇಕಾದ್ರೂ ಹೀಗಿರುತ್ತೆ. ಅದಕ್ಕೋಸ್ಕರ ಇದಕ್ಕೆ ನಾವು ವ್ಯವಹಾರ ಮಾಡಬೇಕಾದ್ರೆ ಈ ಮೂರು ಇರಬೇಕು ಅಂತ ಆಯಿತು. ಕರೆಕ್ಟ್. ನಿತ್ಯಾನಿತ್ಯ ವಸ್ತು ವಿವೇಕ ಇನ್ಯಾರಾದರೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಪ್ರತಿಭಾ, ಇನ್ಯಾರಾದರೂ ಮಾಡ್ತೀರಾ ನಿತ್ಯಾನಿತ್ಯ ವಸ್ತು ವಿವೇಕದಲ್ಲಿ? ಪರಮಾತ್ಮ ನಿಮ್ಗೆ ಯಾವಾಗ್ಲೂ ಫ್ರೀಡಮ್ ಇರುತ್ತೆ. ನಿಮ್ಮ ಮಧ್ಯದಲ್ಲಿ ಯಾವಾಗ ಬೇಕಾದ್ರೂ ಮಾತಾಡ್ಬೋದು. ಒಂದು ಪಾಯಿಂಟ್ ಜ್ಞಾಪಕ ಬಂತು ಅಂದ್ರೆ ನೀವು ಸ್ಟಾರ್ಟ್ ಮಾಡ್ಬೋದು. ಹಾ, ಹೇಳಿ ಮಾತಾಡಿ. ಆ ಪರಮಾತ್ಮನೊಬ್ಬನೇ ನಿತ್ಯವಾಗಿರೋದು, ಮಿಕ್ಕಿದ್ದೆಲ್ಲ ಸತ್ಯ. ಶಾಶ್ವತ ಒಂದು, ಅಶಾಶ್ವತ ಒಂದು, ಬದಲಾಗ್ತಾ ಇರೋದೊಂದು, ಬದಲಾಗದೆ ಇರೋದೊಂದು, ಸತ್ಯವಾಗಿ ಯಾವಾಗ್ಲೂ ಇರೋದೇ ಪರಮಾತ್ಮ. ಇನ್ನೆಲ್ಲ ಚೇಂಜ್ ಆಗ್ತಾ ಇರೋದು. ಈಗ ಇಹ ಮೂರ್ತ ಪರಭೋಗ ವಿರಾಗ ಹಾಗಂತಾರೆ. ಹಾಗಂದ್ರೆ ಏನಮ್ಮ ಕಲ್ಪನಾ ಅವರೇ? ಅಂದ್ರೆ ಈ ಲೋಕ ಪರಲೋಕದಲ್ಲಿ ನಮ್ಗೆ ವೈರಾಗ್ಯ ಇರಬೇಕು ಅಂತಾರೆ. ಹಾಗಂದ್ರೆ ಹೇಳಿ ಕಲ್ಪನಾ ಅವರೇ, ಟ್ರೈ ಮಾಡಿ ಬರುತ್ತೆ ನಿಮಗೆ. ಗೊತ್ತಿದ್ಯಾ? ಹೌದಾ? ಓಕೆನಮ್ಮ. ಪ್ರತಿಭಾ ನೀವು ಹೇಳಿ. ಈ ಲೋಕದ್ದು ಮತ್ತೆ ಪರಲೋಕದ್ದು ಆಸೆ ಪಡಬಾರ್ದು. ಓಕೆ, ಹಾಗಂದ್ರೆ ಏನು? ಎಕ್ಸ್ಪ್ಲೈನ್ ಕಲ್ಪನಾ ಅವ್ರಿಗೆ ಅರ್ಥ ಆಗ್ಬೇಕು. ಏನಾದ್ರೂ ಮಾಡಿ ಪಡಿತೀರಲ್ವಾ ಇಲ್ಲಿ ಕರ್ಮಕಾಂಡದಿಂದ, ಅದೆಲ್ಲ ಆಸೆ ಇರಬಾರ್ದು. ಹೆಣ್ಣು ಒಂದು ಮಣ್ಣು ಚಿತ್ತೈಷಣೆ ವಿಚಾರಿಸಿದೆ ಲೋಕ. ಓಕೆ, ಆಮೇಲೆ ಇನ್ಯಾವುದು? ಸ್ವರ್ಗಕ್ಕೆ ಹೋಗೋದು ಅವೆಲ್ಲ ಯಾವುದು? ಅದರಲ್ಲಿ ಏನೋ ಆಸೆ ಇರಬಾರ್ದು. ಇರೋದು ಪರಲೋಕದ್ದು ಆಸೆ ಪಡಬಾರ್ದು. ಬರಬಾರ್ದು, ಕರೆಕ್ಟ್. ಈಗ ಇಹಲೋಕ ಪರಲೋಕ ಅಂತಾರೆ. ಈಗ ನಿಮ್ಮ ಸ್ವರ್ಗ ಎಲ್ಲಿಗೆ ಸೇರ್ಕೊಡುತ್ತೆ? ಇಹಲೋಕನ ಪರಲೋಕನ? ಪರಲೋಕ. ಪರಲೋಕ. ಹಾಗೆ ಓಕೆ. ಇನ್ನೇನಾದ್ರೂ ಹೇಳ್ತೀರಾ ನೀವು ಇದಕ್ಕೆ? ಇನ್ನೇನಾದ್ರೂ ಸೇರಿಸ್ತೀರಾ? ಇದಕ್ಕೆ ವಸಂತ ಅವ್ರು ನೀವೇನಾದ್ರೂ ಆ್ಯಡ್ ಮಾಡ್ತೀರಾ? ಇಹ ಮೂರ್ತ ಫಲಭೋಗ ವಿರಾಗ ಏನಾದ್ರೂ ಆ್ಯಡ್ ಮಾಡ್ತೀರಾ? ಆಸೆಗಳು ಸರ್, ಬೇರೆ ಲೋಕದಕ್ಕಿಂತ ನಮ್ಗೆ ಈ ಲೋಕದಲ್ಲೇ ಜಾಸ್ತಿ ಆಸೆಗಳು. ಅದು ಬೇಕು, ಇದು ಬೇಕು, ಮನೆ ಬೇಕು, ಮಕ್ಳು ಬೇಕು, ಮಕ್ಳಿಗೆ ಚೆನ್ನಾಗಿರ್ಬೇಕು ಇದು. ಆಮೇಲೆ ಅದನ್ನು ಇರುತ್ತೆ, ಬೇರೆ ಲೋಕದಲ್ಲೂ ಚೆನ್ನಾಗಿರ್ಬೇಕು ನಮ್ಗೆ. ಇಲ್ಲಿ ಅಲ್ಲಿ ಹೋದ್ಮೇಲೆ ಏನಾಗುತ್ತೋ ಅನ್ನೋ ಭಯ ಇರ್ತಿತ್ತಲ್ಲ, ಅದಕ್ಕೂ ಚೆನ್ನಾಗಿ ಮಾಡ್ಕೊಬೇಕು ಅಂತ. ಆ ಆಸೆಗಳು ಇರಬಾರ್ದು ಅಂತ, ಅದರಲ್ಲೂ ವೈರಾಗ್ಯ ಇರಬೇಕು, ಯಾವ ಆಸೆಗಳು ಇರಬಾರ್ದು. ಸರಿ, ಈ ಲೋಕದ್ದು ಆಯ್ತು, ಇನ್ಯಾವುದು ನೆಕ್ಸ್ಟ್? ಪರಲೋಕದ್ದು ಬ್ರಹ್ಮ ಲೋಕ ಹೋಗ್ಬೇಕು, ಇದು ವೈಕುಂಠಕ್ಕೆ ಹೋಗ್ಬೇಕು, ಆ ತರ ಎಲ್ಲ ಏನು ಇರಬಾರ್ದು, ಅದು ಇರಬಾರ್ದು. ಅಲ್ಲಿಗೆ ಪರಲೋಕ ಅಂದ್ರೆ ಎರಡು ತಗೋಬೇಕು, ಯಾವ ಯಾವ್ದು? ಯಾವ ಯಾವ್ದು ಪರಲೋಕ ಅಂದ್ರೆ? ಸ್ವರ್ಗ,
ಸ್ವರ್ಗ ಬರುತ್ತೆ ಪರಲೋಕ ಅದೊಂದೆ ಎರಡು ತಗೋಬೇಕು ಅಂತ ಹೇಳಿದೆ ಪರಲೋಕದಲ್ಲಿ ಎರಡು ಯಾವ ಯಾವುದು ಅಂತ ಪ್ರಶ್ನೆ ಒಂದು ಸ್ವರ್ಗ ಎರಡನೇದು ಯಾವುದು ಬ್ರಹ್ಮಲೋಕ ಹಾ ಅಲ್ಲಿಗೆ ಕರ್ಮಕಾಂಡ ಉಪಾಸನ ಕಾಂಡ ಹಿಂಗೆ ಅರ್ಥ ಮಾಡ್ಬೇಕು ಹೋಲ್ಸೇಲ್ನಲ್ಲಿ ಕರ್ಮಕಾಂಡ ಅಂತಂದ್ರೆ ಸ್ವರ್ಗ ಮತ್ತೆ ಪುತ್ರ ಕಾಮೇಷ್ಠಿ ಯಜ್ಞ ಏಕಸಂಧಿ ಗ್ರಹ ನಾನು ಶ್ರೀಮಂತನಾಗಬೇಕು ಅವೆಲ್ಲ ಎಲ್ಲ ಇಲ್ಲೂ ಆಗುತ್ತೆ ಆ ಥರದ್ದೇನಾದರೂ ಇದ್ದರೆ ಆ ಥರ ಆದ್ದರಿಂದ ಇವೆಲ್ಲ ಆ ಥರದ್ದು ಇನ್ನು ಇದು ಉಪಾಸನೆ ಮಾಡಿ ಪಡೆಯುವಂಥದ್ದು ಬ್ರಹ್ಮಲೋಕ ಯಾಕೆ ಇವುಗಳಿಗೆಲ್ಲ ನಮಗೆ ಬೇಡ ಅಂತ ವೈರಾಗ್ಯ ಇರಬೇಕು ಅಂತಾರೆ ಯಾಕೆ ಇಲ್ಲೊಂದೇ ಎಲ್ಲ ಸುಖವಾಗಿರ್ಬೇಕು ಅಲ್ಲಿ ಹೋದ್ಮೇಲೆ ಸುಖವಾಗಿರ್ಬೇಕು ಅನ್ನೋ ಆಸೆಗೆ ಆಯ್ತು ಸುಖವಾಗಿರ್ತೀರ ಅಲ್ಲಿ ಮತ್ತೆ ಇದ್ರಲ್ಲಿ ವೈರಾಗ್ಯ ಯಾಕಬೇಕು ಇಲ್ಲೂ ಸುಖವಾಗಿರ್ತೀರ ಅಲ್ಲೂ ಸುಖವಾಗಿರ್ತೀರ ಆಯ್ತು ವೈರಾಗ್ಯ ಯಾಕಬೇಕು ಇದು ಬೇಡ ಅಂತ ಅಂದ್ರೆ ಇದೆಲ್ಲ ಕೆಳಗಿನ ಮಟ್ಟದ್ದು ಇದೆಲ್ಲ ಜ್ಞಾನನೇ ದೊಡ್ಡದು ಅಂತ ಜ್ಞಾನ ಪಡ್ಕೊಳ್ಬೇಕಾದ್ರೆ ಇದ್ರಲ್ಲೆಲ್ಲ ವೈರಾಗ್ಯ ಇರ್ಬೇಕು ಅಂತ ಇವು ಟೆಂಪರರಿ ಯಾವುದೇ ಆಗ್ಲಿ ಟೆಂಪರರಿ ಟೆಂಪರರಿ ಆಗಿರೋದ್ರಿಂದ ಅಕಸ್ಮಾತ್ ಒಂದು ಕಲ್ಪಯುಗ ಇರಬಹುದು ಬ್ರಹ್ಮಲೋಕದಲ್ಲೇ ಆಫ್ಟರ್ ಆಲ್ ಏನು ಟೆಂಪರರಿ ಕೊನೆಗಾಣದು ನನಗೆ ಇದು ಬೇಡ ಪರ್ಮನೆಂಟ್ 100% ಮತ್ತು ಹೋಗೋದು ಬರೋದು ದೀರ್ಘ ರಾಮಾಯಣ ಇರಬಾರ್ದು ಅಂಥದ್ದು ಉಂಟ 100% ಎಸ್ ಇದೆ ಜ್ಞಾನಕಾಂಡ ಹಾಗೆ ತಗೋಬೇಕು ಹೀಗೆ ಹೇಳ್ತಾರೆ ಓಕೆ ಸೊ ಅಲ್ಲಿಗೆ ಇವು ಕೂಡ ಅನಿತ್ಯವೇ ಯಾವುದು ಈ ಇಹಲೋಕ ಪರಲೋಕ ಅನಿತ್ಯ ಆಗೋಯ್ತದೆ ಯಾಕೆ ತಾತ್ಕಾಲಿಕ ಬೇಡ ಅಂತ ತಾನೆ ಹೇಳೋದು ನಿತ್ಯ ಅನಿತ್ಯ ವಸ್ತು ವಿವೇಕ ನಾವು ಮಾಡಿಕೊಂಡು ನಿತ್ಯ ಅನಿತ್ಯ ವಸ್ತುದಲ್ಲಿ ವಿವೇಕ ಎಲ್ಲ ಮಾಡಾದ್ಮೇಲೆ ನಮ್ಗೆ ಇವೆರಡು ಇರಲಿ ಅಂತಂದರೆ ಇವು ನಿತ್ಯನ ಅನಿತ್ಯನ ಅನಿತ್ಯ ಆದ್ದರಿಂದ ಬೇಡ ಹಾಗೆ ಫಿಲ್ಟರ್ ಮಾಡ್ತಾ ಇರ್ಬೇಕು ನೋಡ್ರಿ ನಿತ್ಯ ಅನಿತ್ಯ ವಸ್ತು ವಿವೇಕ ಎಲ್ಲಿವರೆಗೂ ಹೋಗುತ್ತೆ ಗುರುಗಳನ್ನ ಫಿಲ್ಟರ್ ಮಾಡಬೇಕು ನಮ್ಮ ಸಾಧನೆ ಫಿಲ್ಟರ್ ಮಾಡಬೇಕು ಪುಸ್ತಕ ಫಿಲ್ಟರ್ ಮಾಡಬೇಕು ಪ್ರತಿಯೊಂದು ಫಿಲ್ಟರ್ ಮಾಡ್ತಾ ಹೋಗಬೇಕು ಮತ್ತು ಪ್ರತಿ ಹೆಜ್ಜೆಗೂ ನಿತ್ಯ ಅನಿತ್ಯ ವಸ್ತು ವಿವೇಕ ಮಾಡ್ತಾ ಹೋಗಬೇಕು ಅರೆ ನಂದು ಕಾಲ ವೇಸ್ಟ್ ಆಗ್ತಾ ಇದೆ ನಾನು ಮಾಡ್ತಾ ಇರೋ ಕಾಲ ವೇಸ್ಟ್ ಆಗ್ತಾ ಇರ್ಬೋದು ಮತ್ತು ಅದನ್ನು ಹೆಂಗೆ ಅವಾಯ್ಡ್ ಮಾಡಲಿ ಅಂತ ಹಿಂಗೆಲ್ಲ ಮಾಡ್ಕೊತ ಬರಬೇಕು ನಾವು ಸುಮ್ಮನೆ ಇದು ಥಿಯರಿ ಹೇಳೋದಲ್ಲ ನಾವು ಹಿಂಗೆ ಮಾಡ್ತಾ ಇದ್ದೀವ ನೋಡ್ಕೋಬೇಕು ಇದಿಷ್ಟು ಅಲ್ಲಿಗೆ ಇಹಮೂರ್ತ ಫಲ ಭೋಗವೂ ಇರಲಿ ಇಷ್ಟು ಸಾಕು ಈಗ ಸಮಾಧಿ ಷಟ್ ಸಂಪತ್ತಿ ಹಾಗಂದ್ರೆ ಏನು ಕಲ್ಪನಾ ಅವರು ನಿಮ್ಗೆ ಎಷ್ಟು ಗೊತ್ತಿದ್ಯೋ ಅಷ್ಟೇ ಗೊತ್ತಿದ್ದಿದ್ರೆ ಬೇರೆಯವರು ಆನ್ಸರ್ ಮಾಡಿ ಗೊತ್ತಮ್ಮ ಗೊತ್ತಿಲ್ದಿದ್ರೆ ಹೇಳ್ಬಿಡಿ ಬೇರೆಯವ್ರು ಟ್ರೈ ಮಾಡ್ತಾರೆ ಕಲ್ಪನಾ ಅವರು ಸರ್ ನಂಗೆ ಯಾವ ರೀತಿ ಹೇಳ್ಬೇಕು ಅವ್ರು ಹೇಳಿದ ಮೇಲೆ ಅಯ್ಯೋ ಹೇಳ್ಬೋದಿತ್ತಲ್ಲ ಹಂಗ ಅನ್ಸುತ್ತೆ ಸರ್ ನಂಗೆ ಎಕ್ಸ್ಪ್ರೆಸ್ ಮಾಡಕ್ ಒಳ್ಳೇದಪ್ಪ ಒಳ್ಳೇದು ನಿಮಗೆ ಆನ್ಸರ್ ಗೊತ್ತಿರುತ್ತೆ ಪಾಪ ಎಕ್ಸ್ಪ್ರೆಸ್ ಮಾಡಕ್ಕೆ ಬರೋಲ್ಲ ಅದಕ್ಕೆ ಪುಸ್ತಕ ಇರಬೇಕು ರಿಪೀಟೆಡ್ ಆಗಿ ಓದಬೇಕು ಅಂತ ನಾವು ಹೇಳೋದು ಓದ್ತಾ ಇರಬೇಕು ಇವಾಗ ಅನ್ನಿಸ್ತಾ ಇದೆ ಎಷ್ಟು ಇದು ಮಾಡ್ಕೋತಾ ಇದೀವಿ ಹೌದಮ್ಮ ಇರಲಿ ಇರಲಿ ತೊಂದರೆ ಇಲ್ಲ ಈಗಲೂ ಸಮಯ ಇದೆ ಆದ್ದರಿಂದ ಪುಸ್ತಕ ಇಟ್ಕೊಂಡು ಓದಬೇಕು ಒಂದ್ಸರಿ ಹೇಳಿದ್ರೆ ನಾವು ಜ್ಞಾಪಕ ಇರಲ್ಲ ನಾವು ಒಂದು ಗಂಟೆ ಪ್ರವಚನ ಮಾಡಿದ್ರೆ ನಮಗೆ ಒಂದು ಪಾಯಿಂಟ್ ಜ್ಞಾಪಕ ಇರಬೇಕಾದ್ರೆ ತುಂಬ ಬುದ್ಧಿವಂತನಾಗಿರ್ಬೇಕು ಇರೋದಿಲ್ಲ ನಾವೇ ಪುಸ್ತಕ ಇಟ್ಕೊಂಡು ಓದ್ತಾ ಇದ್ದರೆ ತುಂಬ ಎಲ್ಲ ನೆನಪು ಬರೋಕ್ಕೆ ಶುರುವಾಗುತ್ತೆ ಮತ್ತು ಇದನ್ನು ರಿಪೀಟೆಡ್ ಆಗಿ ಓದ್ತಾ ಇರಬೇಕು ಹಾಗೆ ಇರಲಿ ಏನಾದರೂ ಇರಲಿ ಆದ್ದರಿಂದ ಓಕೆ ಈಗ ಷಟ್ ಸಂಪತ್ತಿ ಪ್ರತಿಭಾ ಹೇಳಿ ಶಮ ದಮ ಉಪರತಿ ತಿತಿಕ್ಷ ಆಮೇಲೆ ಯಮನಿಯಮಗಳು ಯಮನಿಯಮಗಳಲ್ಲಿ ಬರಲ್ಲ ಸಹಕಾರಿ ಸಾಧನೆಯಲ್ಲಿ ಇವೆಲ್ಲ ಬರುತ್ತೆ ಷಟ್ ಸಂಪತ್ತಿ ಆರು ಹೇಳಬೇಕು ಯಾವ್ಯಾವುದು ಯಾ ಇದು ಶಮ ದಮ ಉಪರತಿ ಹೇಳಿದ್ರಿ ತಿತಿಕ್ಷ ನೆಕ್ಸ್ಟ್ ಇನ್ನೆರಡು ಯಾವುದು ಸಮಾಧಾನ ಶ್ರದ್ಧೆನ ಹಾ ಸಮಾಧಾನ ಮತ್ತೆ ಶ್ರದ್ಧೆ ಹಾ ಸರಿ ಶಮ ಅಂತಂದ್ರೆ ಏನು ಶಮ ಇಂದ್ರಿಯಗಳು ಸರ್ ಅದು ಇಂದ್ರಿಯಗಳು ಕನ್ಫ್ಯೂಸ್ ಆಗುತ್ತೆ ಅದು ಯಾರಾದ್ರೂ ಬೇರೆಯವ್ರು ಹೇಳಿ ಯಾವುದು ಶಮ ಅಂತಂದ್ರೆ ಯಾವುದು ಇಂದ್ರಿಯ ನಿಗ್ರಹನ ಮನೋ ನಿಗ್ರಹನ
ಮನೋನಿಗ್ರಹ ಸರ್. ಮನೋನಿಗ್ರಹ ಕರೆಕ್ಟ್ ಅಮ್ಮ. ಹೇಳಿ ಅಮ್ಮ ಪ್ರತಿಭಾ. ಇವಾಗ ಮೊದಲನೇದು ಶಮ ಅಂದ್ರೆ ಮನೋನಿಗ್ರಹ. ನನಗೂ ತುಂಬಾ ಆಗ್ತಾ ಇತ್ತಿದ್ದು, ನಾನು ಏನ್ ಮಾಡಿದೆ ಅಂದ್ರೆ ಫಸ್ಟ್ ಇಂದ್ರಿಯ ಹೇಳಬೇಕು, ಇವ್ರು ಯಾಕೆ ಮನಸ್ಸು ಹೇಳ್ತಾರೆ, ಏನಾದ್ರೂ ಇತ್ಕೊಳ್ಳಿ ಅಂತ ಹೇಳಿ ಹಂಗ್ ಹಂಗ್ ನಾ ಒಂದೆರಡು ಸಾರಿ ನಮ್ಗೆ ಏಟ್ ಬಿದ್ಮೇಲೆ ಇವಾಗ ಚೆಕ್ ಅಂತ ಏಟ್ ಬೀಳಲ್ಲ ನಮ್ಗೆ. ಹಾಗೆ ಕರೆಕ್ಟ್ ಮನೋನಿಗ್ರಹ ಮೊದಲನೇ. ಮನಸ್ಸಿನ ನಿಗ್ರಹ ಮನೋನಿಗ್ರಹ ಆಯ್ತು. ನಿಗ್ರಹ ಅಂದ್ರೆ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಹೇಗ್ ಕಂಟ್ರೋಲ್ ಇಟ್ಕೊಳ್ಳೋದು ಅಂದ್ರೆ ಅರ್ಥ ಏನು? ಕಲ್ಪನಾ ಅವ್ರಿಗೆ ಅರ್ಥ ಆಗ್ಬೇಕು, ತಾನು ಹೇಳ್ದಂಗೆ ಕೇಳ್ಬೇಕು. ಮನಸ್ಸು ನಾನ್ ಹೇಳೋದು ಕೇಳ್ಬೇಕು ನೋಡ್ರಿ, ಹಿಂಗಾಗಿರ್ಬೇಕು. ಆವಾಗ ನಿಗ್ರಹ ಆಗಿದೆ ಅಂತ. ಆಮೇಲೆ ಕ್ಷಮ. ದಮ ಅಂದ್ರೆ ಇಂದ್ರಿಯಗಳು, ದೇಹ ಇಂದ್ರಿಯಗಳು. ಆಯ್ತು. ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಎರಡೂ ಸೇರ್ಕೊಂಡ್ಬಿಡುತ್ತೆ. ಇದು ಹೇಗೆ ನಾನು ಹೇಳ್ದಂಗೆ ಕೇಳ್ಬೇಕು ಅಂದ್ರೆ ಅರ್ಥ ಏನು? ಯಾವುದೋ ಒಂದು ಎಕ್ಸಾಂಪಲ್ ಕೊಡ್ಬೇಕು. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ದೇವಸ್ಥಾನಕ್ಕೆ ಹೋಗೋ ತರ ಯೋಚನೆ ಬರ್ಬೇಕು. ಮನಸ್ಸಿನಲ್ಲಿ ಏರುಪೇರು ಆಗ್ಬಾರ್ದು, ಒಂದೇ ಇರ್ಬೇಕು. ಬುದ್ಧಿಯಿಂದ ಗೊತ್ತಾಗುತ್ತೆ, ವಿವೇಕದ. ಅಲ್ಲ, ಈಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಮನಸ್ಸಿನಲ್ಲಿ ಯೋಚನೆ ಬಂತು. ನೆಕ್ಸ್ಟ್ ಏನು? ಇನ್ನೊಂದು ಆಸೆ ಅದೇ ಟೈಮಲ್ಲೇ ಬರುತ್ತೆ. ದೇವಸ್ಥಾನ ಬೇಡ, ಬೇರೆ ಫಿಲಂ ಹೋಗೋಣ, ಆತರ ಏನಾದ್ರೂ ಬರುತ್ತೆ. ಅವಾಗ ಏನ್ ಮಾಡ್ಬೇಕು? ಯಾವ್ದು ಶ್ರೇಯಸ್ಸು ಆ ಕಡೆ ಹೋಗ್ಬೇಕು. ಯಾವ್ದಕ್ ಹೋಗ್ಬೇಕು ನಾವು? ಅದೇ ದೇವಸ್ಥಾನ ಅಂತ ಫಸ್ಟ್ ಯೋಚನೆ ಮಾಡುತ್ತಲ್ಲ, ಅದಕ್ಕೆ ಹೋಗ್ಬೇಕು. ಹೌದು, ಅಲ್ಲಿಗೆ ನೀವ್ ಹೇಳ್ದಂಗೆ ಇಂದ್ರಿಯಗಳು ಕರ್ಮೇಂದ್ರಿಯಗಳು ಕೇಳ್ತಾ ಇದೆ, ಜ್ಞಾನೇಂದ್ರಿಯಗಳು ಕೇಳ್ತಾ ಇದೆ, ಅದಕ್ಕೆ ತಕ್ಕಂತೆ ಮನಸ್ಸು ಹೊಂದ್ಕೊಂತಾ ಇದೆ ಅಂತ ಹೀಗ್ ಮಾಡ್ಬೇಕು. ಹಾಗೆ ಮತ್ತೆ ಹಳಾದ್ದು ಪಿಕ್ಚರ್ ಹೋಗೋ ಸಮಯದಲ್ಲಿ ದೇವಸ್ಥಾನ ಮಧ್ಯದಲ್ಲಿ ಬಂತಲ್ಲಪ್ಪ ಅಂತ ಬೈಕೊಂಡು ಹೋದ್ರೆ ಉಪಯೋಗ ಇಲ್ಲ. ಚೆನ್ನಾಗಿರ್ಲಬೇಕು ನಾವು. ನಮ್ಗೆ ಹೆಂಗಿರ್ಬೇಕು ಅಂತಂದ್ರೆ ಎಷ್ಟು ಕೆಲಸ ಮಾಡ್ತಲ್ಲ ಸೆದ್ದ ಪಿಕ್ಚರ್ಗೆ ಹೋಗ್ಲಿಲ್ವಲ್ಲ, ಈ ದೇವಸ್ಥಾನಕ್ಕೆ ಬಂದಿದ್ದು ಎಷ್ಟು ಉತ್ತಮ ಆಯ್ತಪ್ಪ, ಆ ಮನಸ್ಸು ಒಂದು ಖುಷಿ ಆಗ್ಬೇಕು, ಸಂತೋಷ ಆಗ್ಬೇಕು. ಹಾಗೆ ಬೆಳಗ್ಗೆ ಎದ್ದು ಒಂದು ಗಂಟೆ ಯೋಗ ಮಾಡ್ತೀನಿ ಅನ್ಬೇಕಿದ್ದು ಅಂದರೆ ಮನಸ್ಸಿನಲ್ಲಿ ಬಂತು ಥಾಟ್ ಅಂತ ಅಂದರೆ ಥಾಟ್ಗಳು ಎಲ್ರಿಗೂ ಬಂದ್ಬಿಡುತ್ತೆ. ಯೋಚನೆಗಳು ಬರೋದು ದೊಡ್ಡದಲ್ಲ. ನಾವೇನು ಮಿನಿಸ್ಟ್ರ್ಗಳು ಆಗ್ಬಿಡ್ಬೇಕು, ಪ್ರೈಮ್ ಮಿನಿಸ್ಟರ್ ಆಗ್ಬಿಡ್ಬೇಕು, ಏನು ರಿಚ್ ಏನು ಬುದ್ಧಿವಂತರಾಗ್ಬಿಡ್ಬೇಕು, ಶ್ರೀಮಂತರಾಗ್ಬಿಡ್ಬೇಕು ಅಂತ ಬಂದ್ಬಿಡುತ್ತೆ, ಆಗ್ಬೇಕಲ್ವಾ? ಆದರೆ ಅವುಗಳನ್ನ ಎಷ್ಟಕ್ಕೆ ನಾವು ತರ್ತೀವಿ, ನಮ್ಮ ಮನಸ್ಸಿನಲ್ಲಿ ಬರೋ ಯೋಚನೆಗಳೆಲ್ಲ ಸಕ್ಸಸ್ ಆಗಬೇಕು ಅಂತ ಅಲ್ಲ. ಎಸ್ಪೆಷಲಿ ಇಂಥ ದೇವ್ರ ದಾರಿನಲ್ಲಿ ಹೋಗೋದಕ್ಕೆ ನಮ್ಮ ಮನಸ್ಸು ಎಷ್ಟು ಸಿದ್ಧವಾಗಿದೆ, ನಗ್ನಗ್ತ ಕಳೆಯಿಂದ ಸಿದ್ಧವಾಗಿದೆ, ಅದು ಮುಖ್ಯ. ಹಾಗೆ ಓಕೆ. ಈಗ ಉಪವಾಸ ಬರುತ್ತೆ ಏಕಾದಶಿ, ಅವತ್ತು ಉಪವಾಸ ಮಾಡಬೇಕು ಅಂತ ಏನಾದರೂ ಆಗಲಿ, ಸ್ವಲ್ಪ ಆದರೂ ಆಗಲಿ ಉಪವಾಸ ಅವತ್ತು ಮಾಡಬೇಕು ಅಂತ ನಾವೇ ಪರೀಕ್ಷೆ ಮಾಡ್ಕೋಬೇಕು. ಆಗುತ್ತಾ ಇಲ್ಲವಾ? ಆಗದೆ ಇದ್ದರೆ ನಾನು ಹೇಳ್ದಂಗೆ ಮನಸ್ಸು ಬುದ್ಧಿ ಮತ್ತು ಈ ಅಂತಃಕರಣಗಳು ಕರ್ಮೇಂದ್ರಿಯಗಳು ಕೇಳ್ತಾ ಇಲ್ಲ, ಅದು ಹೇಳ್ದಂಗೆ ಕೇಳ್ತಾ ಇದ್ದೀನಿ ಅಂತ ಡಿಸೈಡ್ ಮಾಡ್ಕೋಬೇಕು. ನಾವು ಸುಮ್ಮನೆ ಎಲ್ಲ ನನಗೆಲ್ಲ ಬರುತ್ತೆ ಎಲ್ಲ ಮಾಡ್ತೇನೆ ನನ್ನ ಮನಸ್ಸು ನಾನು ಹೇಳ್ದಂಗೆ ಕೇಳಿದೆ ನೀವೆಲ್ಲ ಜಂಬ ಕೊಚ್ಕೊಳ್ಳೋದು ಬಿಟ್ಬಿಡ್ಬೇಕು. ನಮ್ಮ ಮನಸ್ಸನ್ನು ನಾವು ಪ್ರಯತ್ನ ಮಾಡಿ ಒಳಗಡೆ ಇದನ್ನು ಪರೀಕ್ಷೆ ಮಾಡ್ಕೊತ ಇರಬೇಕು ಗಳಿಗೆ ಗಳಿಗೆಗೂ ಇದು. ಆಮೇಲೆ ಶಮ ತಮ ಉಪರತಿ ಅಂದ್ರೆ ನಮ್ಮ ಪ್ರತಿಭಾ. ಉಪ ಅಂದ್ರೆ ಸಮೀಪ, ರತಿ ಅಂದ್ರೆ ಉಪರತಿ ಸ್ವಲ್ಪ ಇರುವುದು. ಏನಮ್ಮ ಕಲ್ಪನಾ? ಹತ್ತಿರ ಇರೋದು ಅಂತ. ಹೌದು, ಉಪರತಿ ಅಂದ್ರೆ ಹತ್ತಿರ. ಯಾವ್ದು ಹತ್ತಿರ ಇರೋದು ಅಂತ? ಭಗವಂತನ ಹತ್ತಿರ. ಸರಿ, ಈಗ ಭಗವಂತನ ಹತ್ರ ಇರೋದು ಅಂದ್ರೆ ಹೇಗೆ ಪ್ರಾಕ್ಟಿಕಲ್ ಆಗಿ ಥಿಯರಿ? ಏಕಾದಶಿ ಉಪವಾಸ ಮಾಡ್ತೀವಿ ಅಂತೀವಿ ನಾವು, ಆತರ ಅದನ್ನ ನಿಶ್ಚಯ ಮಾಡ್ಕೊಂಡ್ಬಿಟ್ಟು ಅವತ್ತಿನ ದಿನ ಎಲ್ಲ ಉಪವಾಸ ಭಗವಂತನ ಹತ್ರ ಅಂದ್ರೆ ನಾವು ಅವತ್ತು ಜಪ ಇದು ದೇವನ ನೆನ್ಸ್ಕೊಳ್ಳೋದು ಏನಾದ್ರು ಪಠನೆ ಮಾಡೋದು ಅವೆಲ್ಲ ಮಾಡಲ್ಲ. ಉಪವಾಸ ಮಾಡಿದ ತಕ್ಷಣ ಅದು ದೇವ್ರ ಹತ್ರ ಇದ್ದೀವಿ ಅಂತ ಆಗುತ್ತಾ? ಇಲ್ಲ, ಉಪವಾಸ ಮಾಡೋದು ಅಂತಂದ್ರೆ ನಾವು ದೇವ್ರ ಹತ್ರ ಇರೋದು ಅಂದ್ರೆ ಅವತ್ತು ದೇವ್ರನ್ನ ನೆನೆಸ್ಕೊಂಡು ಯಾವಾಗ್ಲೂ ನೆನೆಸ್ಕೋಬೇಕು. ಬಟ್ ಅವತ್ತು ಫುಲ್ಲು ಉಪವಾಸ ಅಂದ್ರೆ ನಾವು ಒಪ್ಪತ್ತಿರೋದು ಅದೆಲ್ಲ ಮುಖ್ಯ, ಭಗವಂತನ ನೆನೀತಾ ಇದ್ದೀವಿ. ಇದು ಇಂಪಾರ್ಟೆಂಟ್,
ಉಪವಾಸ ಹೋಗುತ್ತೆ ಸರ್. ಆತ್ಮ ಚಿಂತನೆ ಮಾಡ್ಕೊಂಡಿರೋದು ಉಪರತಿ ಅಂದ್ರೆ ಸರಿ ಹೋಗುತ್ತೆ ಅನ್ಸುತ್ತೆ. ಉಪರತಿ ಇರ್ಲಿ, ಅದರಲ್ಲಿ ಗ್ರೇಡೇಷನ್ಸ್. ಈಗ ನೆಕ್ಸ್ಟ್ ಪ್ರಶ್ನೆ ಅದೇನೆ, ಈಗ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಹೈಯೆಸ್ಟ್ ಲೆವೆಲ್ ಇನ್ಯಾವುದಾದ್ರೂ ಉಂಟಾ ಅಂತಂದಾಗ ಆತ್ಮಚಿಂತನೆ. ಇವಾಗ ನಾವು ಶ್ರವಣ ಮಾಡ್ತಾ ಇದ್ದೀವಲ್ಲ, ಮೋಕ್ಷದ ವಿಚಾರ, ಆತ್ಮದ ವಿಚಾರ, ಇದು ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಶ್ರೇಷ್ಠ. ಆದ್ದರಿಂದ ಕರ್ಮಕಾಂಡಕ್ಕಿಂತ ಶ್ರೇಷ್ಠ, ಯಾಕೆಂದರೆ ವಸ್ತುತಂತ್ರವ ಸಾಧನೆ ಜಪಕ್ಕಿಂತ ಶ್ರೇಷ್ಠ ಇದು. ಅದರ ಜೊತೆಗೆ ನಾವು ಪುಸ್ತಕ ಇಟ್ಕೊಂಡು ಮತ್ತೆ ಓದೋದು, ಮನಸ್ಸಿನಲ್ಲಿ ಮೆಲ್ಕು ಹಾಕೋದು, ನಮ್ಮ ಮನಸ್ಸನ್ನ ಪರೀಕ್ಷೆ ಮಾಡ್ಕೊತಾ ಇರೋದು, ನಾನು ಎಷ್ಟು ಮುಂದಕ್ಕೆ ಹೋಗ್ತಾ ಇದ್ದೀನಿ, ಈಗ ಎಷ್ಟು ನನ್ನ ಮನಸ್ಸು ಸಮಾಧಾನವಾಗಿದೆ, ಇವೆಲ್ಲ ಮಾಡ್ಕೊತಾ ಹೋಗಬೇಕು. ಪರೀಕ್ಷೆ ಸೆಲ್ಫ್ ಅನಾಲಿಸಿಸ್ ಅಂತೀವಲ್ಲ ಹಾಗೆ. ಸೊ ಅಲ್ಲಿಗೆ ಶಮಾತಮ ಉಪರತಿ ಹಾಗೆ. ಎಸ್ಪೆಷಲಿ ಉಪರತಿ ಅಂತಂದರೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ, ಇವಾಗ ಪ್ರವಚನ ಕೇಳ್ತೀನಿ, ಅದರಲ್ಲಿ ಶ್ರವಣ ಮನನ ಧ್ಯಾನ ಮಾಡೋದೇ ಉಪರತಿ. ಆತ್ಮಂದೇ ಶ್ರವಣ ಮಾಡಬೇಕು ಆ ಥರ, ಅದನ್ನೇ ಮನನ ಮಾಡಬೇಕು, ಅದನ್ನೇ ಧ್ಯಾನ ಮಾಡಬೇಕು. ನಿಜವಾಗ್ಲೂ ಹೇಳಬೇಕಂದ್ರೆ ಅದು ಅರ್ಥ ಆಗುತ್ತೆ. ಆ್ಯಕ್ಚುಲಿ ಇನ್ನೂ ಮುಂದಕ್ಕೆ ಹೋಗಬೇಕು ಅಂತಂದರೆ ಉಪರತಿ ಯಾರಿಗೆ ಹೊಂದುತ್ತೆ ಅಂದರೆ ಮುಕ್ತನಾದವನಿಗೆ ಹೊಂದುತ್ತೆ. ಯಾಕೆಂದರೆ ಅವನೇ ಆತ್ಮನಿಗೆ ಹತ್ತಿರವಾಗಿರ್ತಾನೆ, ನಾವು ಯಾರೂ ಇರಲ್ಲ. ಯಾಕೆ ನಾವಿನ್ನೂ ಅನಾತ್ಮದಲ್ಲಿರ್ತೀವಿ. ಈಗ ಉಪರತಿ ಅನ್ನೋದು ಅವನಿಗೆ ಹೊಂದೋದು, ಎಲ್ಲ ಸಾಧನೆಗಳು ಅವನಿಗೆ ಹೊಂದೋದು. ಶಮಾನ್ ತಂದಿದ ತಕ್ಷಣ ಅವನು ಹೇಳ್ದಂಗೆ ಕೇಳ್ತಾನೆ 100% ಮನಸ್ಸು, ಅವನು ಹೇಳ್ದಂಗೆ ಕೇಳುತ್ತೆ 100% ಕರ್ಮೇಂದ್ರಿಯ ಜ್ಞಾನೇಂದ್ರಿಯ. ಉಪರತಿ ಅಂತಂದರೆ ಅವನ ದೇವರಲ್ಲಿ ನಿಂತು ಬಿಟ್ಟಿರ್ತಾನೆ, ನಿಜವಾಗ್ಲೂ ಹೊಂದೋದು ಅವನಿಗೆ. ಅದಕ್ಕಿಂತ ಕೆಳಗಡೆ ನಾವು ಎಲ್ಲೆಲ್ಲಿರ್ತೀವಿ, ಎಷ್ಟೆಷ್ಟು ಹತ್ರ ಬರ್ತಾ ಇದ್ದೀವಿ, ನಾವು ಜಡ್ಜ್ ಮಾಡ್ಕೋಬೇಕು ಅಷ್ಟೇ. ಈಗ ತಿತಿಕ್ಷ ಅಂದರೆ ಏನು ಕಲ್ಪನಾ, ನಿಮಗೆ ಗೊತ್ತಿದ್ರೆ ಹೇಳಿ, ಇಲ್ದ್ರೆ ಪ್ರತಿಭಾ ಹೇಳ್ತಾರೆ. ಇಲ್ಲ ಸರ್ ಗೊತ್ತಿಲ್ಲ. ಓಕೆ ಹೇಳಿ ಮಾ ಕಲ್ಪನಾ. ತಿತಿಕ್ಷ ಅಂತಂದ್ರೆ ಏರುಪೇರು ಆಗದೆ ಇರೋದ ಸರ್. ಮತ್ತೆ ಇನ್ನೂ ಸುಲಭವಾಗಿ ಅರ್ಥ ಆಗ್ಬೇಕು ಇವರಿಗೆ, ಕಲ್ಪನಾ ಅವರಿಗೆ. ಮನಸ್ಸಿನಲ್ಲಿ ಏರುಪೇರು ಆಗ್ಬಾರ್ದು, ಅಪ್ಸ್ ಅಂಡ್ ಡೌನ್ಸ್ ಶೋಕ ಇದೆಲ್ಲ ಇರಬಾರ್ದು. ಓಕೆ, ಇನ್ಯಾರಾದ್ರೂ ಆ್ಯಡ್ ಮಾಡ್ತೀರಾ? ವಸಂತ. ಸಮವಾಗಿ ತಗೊಂಬೇಕು ಸರ್, ಶೀತ ಆಗಲಿ ಉಷ್ಣ ಆಗಲಿ ಸುಖ ಬರಲಿ ದುಃಖ ಬರಲಿ ಎಲ್ಲ ಸಹಿಸ್ಕೊಬೇಕು. ದೀಕ್ಷ ಅಂದ್ರೆ ಸಹಿಸ್ಕೊಳ್ಳೋದು. ಇದಕ್ಕೆ ದ್ವಂದ್ವಗಳ ಕಾಟದಿಂದ ತಪ್ಪಿಸ್ಕೊಳ್ಳೋದು ದ್ವಂದ್ವ ಅಂತಾರೆ. ದ್ವಂದ್ವ ಅಂದರೆ ಯಾವ್ಯಾವುದು? ಅದೇ ಸುಖ ದುಃಖ ಶೋಕ ಮೋಹ ರಾಗ ದ್ವೇಷ ಲಾಭ ನಷ್ಟ ಎಲ್ಲವೂ ದ್ವಂದ್ವಗಳು. ಅದಕ್ಕೆ ವಿರುದ್ಧವಾಗಿರೋದು ಇದ್ದೇ ಇರುತ್ತೆ. ಸುಖ ಅಂದರೆ ದುಃಖ ಇರುತ್ತೆ, ರೋಗ ಅಂದರೆ ಆರೋಗ್ಯ ಇರುತ್ತೆ, ಬಡವ ಅಂದರೆ ಶ್ರೀಮಂತ ಇರುತ್ತೆ. ಹೀಗೆ ಪ್ರತಿಯೊಂದಕ್ಕೂ ದ್ವಂದ್ವಗಳು ಅಂತ ಹೇಳ್ತೀವಿ. ಇವುಗಳಲ್ಲಿ ಮನಸ್ಸು ಸಮಾಧಾನವಾಗಿ ಇಟ್ಕೊಂಡಿರಬೇಕು. ಅದಕ್ಕೆ ತಿತಿಕ್ಷ ಅಂತಾರೆ. ಈ ತಿತಿಕ್ಷಕ್ಕಿಂತ ಸ್ವಲ್ಪ ಏನಾದರೂ ಯಾರಾದರೂ ಸೇರಿಸ್ತೀರಾ? ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಕೃಷ್ಣ ಭಗವಂತ ಹೇಳ್ತಾನೆ, ಯಾವ ಅರ್ಥದಲ್ಲಿ ಹೇಳ್ತಾನೆ ತಿತಿಕ್ಷನ? ಸುಖ ದುಃಖ ಸಮೇ ಕೃತ್ವ ಲಾಭ ಲಾಭವು ಜಯಾ ಜಯವು ಅಂತ ಹೇಳ್ತಾನೆ. ಇವಾಗ ಹೇಳಿದ್ದು ಆಗೋಯ್ತು ನಿಮ್ಮದು, ಸುಖ ದುಃಖ ಲಾಭ ಲಾಭ ಅವೆಲ್ಲ ಆಗೋಯ್ತು. ಇನ್ನು ಮುಂದಕ್ಕೆ ನಾನ್ ನಿಮಗೆ ಸುಮ್ಮನೆ ಎಕ್ಸಾಂಪಲ್ ಕೊಟ್ಟೆ ಭಗವದ್ಗೀತೆಯಲ್ಲಿ ಅಂತ. ನಿಮ್ಗೆ ಇನ್ನೆಲ್ಲಾದ್ರೂ ನಾಪ್ಕ ಬಂದರು ಹೇಳಿ. ಈ ಸುಖ ದುಃಖ ಏನಮ್ಮ, ಜನನ ಮರಣಗಳು ಅದೆಲ್ಲ ಅದೆಲ್ಲ ಸೇರ್ಕೊಂಡ್ಬಿಡುತ್ತಾ ಇದ್ರೆ? ಹಾ ಸೇರ್ಕೊಳ್ಳುತ್ತೆ, ಅವು ಸೇರ್ಕೊಳ್ಳುತ್ತೆ. ಇಲ್ಲಿ ಭಗವದ್ಗೀತೆಯಲ್ಲಿ ಇದು ಇನ್ನೂ ಇಂಪಾರ್ಟೆಂಟ್ ಆಗಿರೋದು ಯಾವುದು ಅಂತಂದರೆ, ಆಗಮಪಾಯಿಗಳು ಸುಖ ದುಃಖ ಶೋಕ ಮೋಹ ರಾಗದ್ವೇಷಗಳು ಈ ದ್ವಂದ್ವಗಳು ಏನು ಹೇಳ್ತೀವೋ ಇವನ್ನ ಆಗಮಪಾಯಿಗಳು ಅಂತ ಕರೀತಾರೆ. ಆಗಮ ಅಂತಂದರೆ ಬಂದು ಹೋಗುವಂಥದ್ದು. ಆದ್ದರಿಂದ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಆಗಮ ಪ್ರಾಯಿನೋ ನಿತ್ಯ ತಾಂಸಿ ತಿಕ್ಷಸ್ವ ಭಾರತ ಎಲ್ಲಾನು ತಡ್ಕೋ ಅಂತ ಆದ್ರೆ ಅದರ ಜೊತೆಗೆ ಸ್ವಾಮಿಗಳು ಇದಕ್ಕೆ ಡಿಸ್ಕ್ರಿಪ್ಷನ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಭಗವದ್ಗೀತೆ ಉಪನ್ಯಾಸಗಳಲ್ಲಿ. ಇವು ಆಗಮ ಪಾಯಿಗಳು ಅಂತ ಹೇಳ್ತಾರೆ, ಬಂದು ಹೋಗೋದು ಅಂತ.
ಇದಕ್ಕೆ ನಾನು ನಿಮ್ಗೆ ಯಾವಾಗಲೂ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಇಲ್ಲಿ ನಮ್ಮ ಮನೆ ಹತ್ರ ಗಣಪತಿ ದೇವಸ್ಥಾನದಲ್ಲಿ ಸ್ವಾಮಿಗಳು ಒಬ್ಬರು ಇದ್ರು. ಅವ್ರು ಯಾವುದೋ ಒಂದು ಶಿವಂದು ದೇವಸ್ಥಾನ ಓಪನ್ ಮಾಡಬೇಕಾದ್ರೆ ಇನ್ವಿಟೇಷನ್ ಕೊಡಬೇಕು ಮಲ್ಲೇಶ್ವರಕ್ಕೆ ಹೋಗೋಣ ಅಂತ. ಆವಾಗ ನಾನು ಕಾರ್ ತೊಗೊಂಡ್ಬಂದು ಅಲ್ಲೇ ನಾನು ನಿಮ್ಮ ಮನೆ ಹತ್ರ ಬರ್ತೀನಿ ಅಂದರೆ ಬೇಡಪ್ಪ ಒಂದು ಸ್ವಲ್ಪ ದೂರ ಆಗುತ್ತೆ ನಾನು ನಡ್ಕೊಂಬಂದ್ಬಿಡ್ತೇನೆ ನೀನು ಅಲ್ಲ ಕ್ರಾಸ್ನಲ್ಲಿರು ಅಂತಂದರು. ಇದು ದೊಡ್ಡ ಗುಣ ಅಂತಂದರೆ ಇದು. ಬೇರೆಯವರಾಗಿದ್ದರೆ ಹೆಂಗಿದ್ರು ಬರ್ತಾರೆ ನಮ್ಮ ಮನೆ ಹತ್ರನೇ ಬರಲಿ ನಿಂತಿರೋದು ಕಾಯಿಸೋದು ಹಿಂಗೆಲ್ಲ ಮಾಡ್ತಾರೆ. ದೊಡ್ಡ ಗುಣದವರು ಯಾವತ್ತೂ ಅವರ ನಡ್ಕೊಳ್ಳೋದು ರೀತಿ ನೆಲೆಗೊತ್ತಾಗುತ್ತೆ ಅಂತ ಹೇಳಿದ್ರು. ನಾನೇ ಬರ್ತೀನಿ ಸ್ವಾಮಿ ಅಂದರೆ ಬೇಡಪ್ಪ ಯಾಕೆ ನಾನು ನಡ್ಕೊಂಬರ್ತೀನಿ ಎಷ್ಟು ಸ್ವಲ್ಪ ದೂರನೇ ಗಣಪತಿ ದೇವಸ್ಥಾನದಿಂದ ನಮ್ಮ ಮನೆ ಅಕ್ರಾಸು ಅಲ್ಲಿಗೆ ಅವರ ಸ್ವಲ್ಪ ದೂರ ಏನು ಒಂದು 10-15 ಮನೆ ಬಂದರೆ 10-12 ಮನೆನೆ ಬಂದರೆ ನಾನು ಕಾರಲ್ಲಿ ನಿಲ್ಲಿಸಿದ್ರೆ ಹಂಗೆ ಹೋಗ್ಬಿಡ್ತೀನಿ ನಾವು ರೋಡ್ನಲ್ಲಿ ಮೇನ್ ರೋಡ್ನಲ್ಲಿ ಹಾಗೆ ಸರಿ ಬಂದರು. ಬಂದಿದ್ದ ತಕ್ಷಣ ಮುಂದೆ ಬಿಸಿಲಿತ್ತು 11 ಗಂಟೆ 12 ಗಂಟೆ. ಸ್ವಾಮಿ ಬಿಸಿಲಿದೆ ನೀವು ಹಿಂದೆ ಕೂತ್ಕೊಳ್ರಿ ಅಂತಂದೆ. ಅವಾಗ ಅವ್ರು ಹೇಳಿದ್ದು ಹೇ ಬಿಡಪ್ಪ ಇದೆಲ್ಲ ಆಗಮ ಬಾಯಿಗಳು ಅಂತ ಹೇಳಿ ಮುಂದೇನೆ ಕೂತ್ಕೊಂಡ್ರು. ಹೇಗಿದೆ ನೋಡ್ರಿ ಬೇರೆಯವರಾದರೆ ಏಯ್ ಬಿಸಿಲಿದೆ ಸ್ವಲ್ಪ ಹಿಂದೆಗಡೆ ತೆಗಿ ಎಸಿ ಆನ್ ಮಾಡು ಹಿಂಗೆ ಹೇಳೋರು ಇರ್ತಾರೆ. ಜನ ಅವರು ನಡ್ಕೊಳ್ಳೋ ರೀತಿಲಿ ಗೊತ್ತಾಗ್ಬಿಡುತ್ತೆ ಇವರು ಯಾವ ಹಂತದಲ್ಲಿದ್ದಾರೆ ಅಂತ. ಆಮೇಲೆ ಏನಾಯಿತು ಕೂತ್ಕೊಂಡ್ರು. ಹೋಗ್ತಾ ಇದ್ವಿ ರೋಡ್ ಚೇಂಜ್ ಆಗುತ್ತೆ ರೈಟು ಲೆಫ್ಟು ಎಲ್ಲ ಚೇಂಜ್ ಆಗಿದ ತಕ್ಷಣ ಅವ್ರು ಬಿಸಿಲೇ ಬರಲಿಲ್ಲ ಅವ್ರು ಕೂತಿ ಸೀಟ್ನಲ್ಲಿ ನೋಡಪ್ಪ ಆಗಮ್ಮಪ್ಪ ಅಂತ ಹೇಳಿದ್ನ ಹೇಳುವೋ ನೋಡು ಎಲ್ಲಿದೆ ಬಿಸಿಲು ಅಂತಂದು. ಆದ್ದರಿಂದ ನಾವು ಜೀವನದಲ್ಲಿ ಸುಖ ದುಃಖ ಬಂದಾಗ ತಡ್ಕೋಬೇಕು. ಎಷ್ಟು ಚೆನ್ನಾಗಿದೆ ಅವ್ರು ಹೇಳಿದ್ರು. ಇದು ಭಗವದ್ಗೀತೆಯಲ್ಲಿ ಇಷ್ಟಕ್ಕೆ ನಿಲ್ಸಲ್ಲ, ಇವು ಬಂದು ಹೋಗೋದು ತಡಕು ಅಂತ ಫಸ್ಟ್ ಭಗವಂತ ಹೇಳ್ತಾನೆ. ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ನಲ್ಲಿ ಇವು ಮೊದಲನೇದು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ತಡ್ಕೋ. ಎರಡನೇ ಸ್ಟೆಪ್ನಲ್ಲಿ ಇವು ಅನಿತ್ಯಗಳು ನಿಜವಾಗ್ಲೂ ಇಲ್ಲ ಅಂತಾನೆ. ಇಲ್ಲಿ ನಮ್ಮ ತಲೆಚಕ್ರ ತಿರ್ಗಕ್ಕೆ ಶುರುವಾಗುತ್ತಿದ್ದು ಅಲ್ಲಪ್ಪ ಬಂದು ಹೋಗೋದು ಅಂತ ಹೇಳಿ ಒಪ್ಕೊಂತೀವಿ. ಅನಿತ್ಯ ವಸ್ತುಗಳು ಇವು ಹುಡುಕಾಡಿದ್ರೆ ಸಿಗೋದಿಲ್ಲ ಅಂತ ಹೇಳ್ತಾರಲ್ಲ, ಆವಾಗ ನಮ್ಗೊಂದು ಸ್ವಲ್ಪ ಮಖ ಗಿರ್ರ ತಿರ್ಗಕ್ಕೆ ಶುರುವಾಗುತ್ತೆ. ಇಲ್ಲಿ ಬ್ರಹ್ಮ ಸತ್ಯ ಜಗತ್ತು ನಿತ್ಯ. ಆದ್ದರಿಂದ ಈ ಬರೀ ಆಗಮಪಾಯಿಗಳು ಮಾತ್ರ ಅಲ್ಲ, ನಮ್ಮ ಅವಸ್ಥೆ ಒಳಗಡೆ ಇರೋದು ಆತ್ಮನ್ ಬಿಟ್ಟು ಮಿಕ್ಕಿರೋದೆಲ್ಲ ಅನಾತ್ಮಗಳು. ಅಂದರೆ ಅವು ಇಲ್ಲದೇ ಇರೋದು ಹಗ್ಗ ಹಗ್ಗದಲ್ಲಿ ಹಾವಿದೆಯಾ ಆ ಥರ ಆಗುತ್ತೆ. ಆದ್ದರಿಂದ ಇವು ಅದಕ್ಕೋಸ್ಕರ ಹೇಳೋದು ಏನು ಹೇಳ್ತಾರೆ ಅನಾತ್ಮಕ್ಕೆ, ಅನಾತ್ಮ ಅಂತಂದರೆ ಅವು ನಿಜವಾಗ್ಲೂ ಇಲ್ಲ ಅಥವಾ ಆಗಮಪಾಯಿಗಳು ಮತ್ತು ಅವು ಬಂದು ಹೋಗೋದು ಅವು ದುಃಖಾಲಯ. ಇನ್ನೊಂದು ದುಃಖ ಇರುತ್ತೆ ಅದರಲ್ಲಿ, ನಿಮಗೆ ಬಿಸಿಲು ಬರಲಿ ಬಿಸಿಲು ಹೋಗಲಿ. ಆದ್ದರಿಂದ ಇವಾಗ ನೋಡ್ರಿ, ಇವಾಗ ಬೇಸಿಗೆ ಕಾಲದಲ್ಲಿ ಬಿಸಿಲು ಬೇಡ ಅಂತೀರಾ, ಚಳಿಗಾಲದಲ್ಲಿ ಬಿಸಿಲು ಬೇಕು ಅಂತೀರಾ. ಇವಾಗ ಯಾವುದು ಸುಖ ಯಾವುದು ದುಃಖ, ಒಂದು ಕಾಲದಲ್ಲಿ ಯಾವುದು ನಿಮಗೆ ದುಃಖ ಆಗಿತ್ತೋ ಇನ್ನೊಂದು ಕಾಲದಲ್ಲಿ ಅದೇ ಸುಖ ಕೊಡುತ್ತೆ. ಆದ್ದರಿಂದ ಹ್ಯಾಪಿ ಅನಾಲಿಸಿಸ್ ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಶಮಾದಮ ಉಪರತಿ ತಿತಿಕ್ಷ. ಇನ್ನು ಸಮಾಧಾನ ಅಂದರೆ ಏನು ಪ್ರತಿಭಾ, ನೀವು ಆನ್ಸರ್ ಮಾಡ್ತಾ ಬನ್ನಿ. ಯಾವಾಗಲೂ ಸಮಾಧಾನವಾಗಿರಬೇಕು. ಸರಿ, ಯಾವಾಗ ನಿಮ್ಮ ಮನಸ್ಸು ಈ ಅದು ಸಮಾಧಾನ ನಿಜವಾಗ್ಲೂ 100% ಯಾರಿಗಿರುತ್ತೆ ಅಂದರೆ ಬ್ರಹ್ಮಜ್ಞಾನಿಗೆ ಮತ್ತೆ. ಆದ್ದರಿಂದ ಬ್ರಹ್ಮಜ್ಞಾನಿ ಬಿಟ್ಟರೆ ಇನ್ಯಾರಿಗೂ ಸಮಾಧಾನ ಅಷ್ಟೊಂದು ಇರೋದೇ ಇಲ್ಲ. ಆದರೆ ನಮಗೆ ಎಷ್ಟಾದರೂ ಅಷ್ಟು ಸಮಾಧಾನವಾಗಿರೋದಕ್ಕೆ ಪ್ರಯತ್ನ ಮಾಡಬೇಕು ನಾವು ಅಂತ. ಇದು 100, 50%, 70%, 80% ಹಿಂಗೆ ಹೋಗ್ತಾ ಇರುತ್ತೆ. ಹಾಗೆ ಪ್ರಪಂಚ ಬಿದ್ದೋಗ್ಬಿಡಲಿ ಸಮಾಧಾನ ಕಳ್ಕೊಬಾರ್ದು. ಯಾಕೆ ಅಂತಂದರೆ ಮನಸ್ಸು ಸಮಾಧಾನವಾಗಿ ಇದ್ದರೆ ಮಾತ್ರ ಹಿಂತಡಿಕೆ ಇರೋ ಆತ್ಮ ಕನ್ನಡಿಯಲ್ಲಿ ಕಾಣೋ ಹಾಗೆ ಕಾಣ್ತಾನೆ. ನಮ್ಮ ಮನಸ್ಸೇ ಮೊದಲು ಸಮಾಧಾನವಾಗಿ ಇಲ್ಲದೇ ಇದ್ದರೆ ಎಷ್ಟು ಸರಿ ಹೇಳೋದು, ಪರೀಕ್ಷೆಗೆ ಹೋಗಬೇಕಾದ್ರೆ ಗಾಬರಿ ಗಾಬರಿಯಿಂದ ಹೋದರೆ ಪರೀಕ್ಷೆ ಪಾಸ್ ಆಗೋದಿಲ್ಲ, ಇಲ್ಲ ಜಾಸ್ತಿ ಮಾರ್ಕ್ಸ್ ಬರೋಲ್ಲ. ಅದಕ್ಕೆ ಅಲ್ಲೇ ಈ ಥರ ಆಗಬೇಕಾದ್ರೆ ಇನ್ನು ನಮ್ಮ ಹಿಂತಡಿಕೆಯಾಗಿರೋ ಆತ್ಮ, ಸೂಕ್ಷ್ಮವಾಗಿರೋ ಆತ್ಮ, ಈ 19 ಮುಖಗಳಿಗೂ ಸಿಗದೇ ಇರೋ ಆತ್ಮನ ನಾನು ಕಂಡುಕೋಬೇಕು ಅಂದರೆ ನನ್ನ ಮನಸ್ಸು ಎಷ್ಟು ಶಾಂತವಾಗಿ ಪ್ರಶಾಂತವಾಗಿ ಸಮಾಧಾನ ಚಿತ್ತದಿಂದ ಇರಬೇಕು. ಇವು ಸಾಧನೆಗಳು ಮಾಡಿದ್ರೆ ಬರುತ್ತೆ, ಸುಮ್ಮನೆ ಬರೋದಿಲ್ಲ. ಆದ್ದರಿಂದ ಇದಕ್ಕೆ ದೇವರು ನೆನೀತಾ ಇರಬೇಕು, ಗುರುಗಳು ನೆನೀತಾ ಇರಬೇಕು. ಅಂತ ಗುರುಗಳ ಒಂದು ಮಾರ್ಗದರ್ಶನ ಸಿಕ್ಕಿರ್ಬೇಕು ನಿಮಗೆ, ಸುಮ್ಮನೆ ಬರೋದಿಲ್ಲ.
ಎಲ್ಲ ಥಿಯರಿ ಹೇಳ್ತಾರೆ, ಅಂತ ಪ್ರಾಕ್ಟಿಕಲ್ ಆಗಿ ಮಾಡಿದವರು ಇರಬೇಕಾಗುತ್ತೆ. ಆದ್ದರಿಂದ ಇದಕ್ಕೆ ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಅದಕ್ಕೆ ಕಟ್ಟಿದ ಕೈ, ಅವರು ಕುಲಕರ್ಣಿ ಸ್ವಾಮಿಗಳು ಭಗವತ್ಪಾದರು. ಆದ್ದರಿಂದ ಅವ್ರು ಹೇಳಿರೋ ಪುಸ್ತಕಗಳನ್ನ ಇಟ್ಕೊಂಡು ನಾವು ಓದೋದಕ್ಕೆ ಪ್ರಯತ್ನ ಮಾಡಿದ್ರೆ ನಮಗೆ ಕರೆಕ್ಟಾಗಿ ಅರ್ಥನೂ ಆಗುತ್ತೆ. ಮತ್ತು ಅಂಥ ಒಬ್ಬರು ಗುರುಗಳಿಗೆ ನಾವು ಗೌರವ ಕೊಟ್ಟು ಮಾಡಿದ್ರಿಂದ ನಮ್ಮ ಸಾಧನೆ ಕೂಡ ವ್ಯರ್ಥವಾಗುತ್ತೆ. ಆದರೆ ಓಕೆ ಸರಿ, ವ್ಯರ್ಥ ಆಗೋದಿಲ್ಲ, ಉಪಯೋಗ ಆಗುತ್ತೆ. ಹಾಗೆ ಅಲ್ಲಿಗೆ ಶಮಾದಮ ಉಪರತಿ ತಿತಿಕ್ಷ ಸಮಾಧಾನ ಶ್ರದ್ಧಾ. ಶ್ರದ್ಧೆ ಅಂದ್ರೆ ಶ್ರದ್ಧೆ ಇರ್ಬೇಕು ಯಾವಾಗ್ಲೂ. ಏನದು ಶ್ರದ್ಧೆ? ಹಾಗಂದ್ರೆ ಇವಾಗ ಭಗವಂತನಲ್ಲಿ ಎಲ್ಲ ಶ್ರದ್ಧೆ ಇರಬೇಕು. ಶ್ರದ್ಧೆ ಇದ್ರೇನೆ ಏನಾದ್ರೂ ಕೆಲಸ ಮಾಡಕ್ ಆಗೋದು. ಏನಾದ್ರೂ ಸಾಧನೆ ಮಾಡ್ಬೇಕು ಅಂದ್ರೂ ಶ್ರದ್ಧೆ ಬೇಕೇ ಬೇಕು. ಸರಿ, ಇನ್ಯಾರಾದ್ರೂ ಇನ್ನೇನಾದ್ರೂ ಆಡ್ ಮಾಡ್ತೀರಾ? ಶಾಸ್ತ್ರದಲ್ಲಿ ಶ್ರದ್ಧೆ, ಗುರು ವಾಕ್ಯದಲ್ಲಿ ಶ್ರದ್ಧೆ ಇರ್ಬೇಕು ಸರ್. ಇದು ಶ್ರದ್ಧೆ ಅಂದ್ರೆ ಇಲ್ಲಿ ಶ್ರದ್ಧೆ ಅಂದ್ರೆ ಏನು? ಶ್ರದ್ಧೆ ಅಂತ ಅದೇ ವರ್ಡೇ ಉಪಯೋಗಿಸ್ತಾ ಇದ್ದೀವಿ. ಕಲ್ಪನಾ ಅವ್ರಿಗೆ ಅರ್ಥ ಆಗ್ಬೇಕು. ಶ್ರದ್ಧೆ ಅಂತಂದ್ರೆ ನೀವು ಅಲ್ಲಿರೋ ವರ್ಡೇ ಯೂಸ್ ಮಾಡ್ತಾ ಇದ್ದೀವಿ, ಸ್ವಲ್ಪ ಅರ್ಥ ಆಗೋ ಹಂಗೆ. ನಂಬಿಕೆ ಇರ್ಬೇಕು ನಮ್ಗೆ, ಶಾಸ್ತ್ರದ ವಚನ, ಗುರುಗಳ ವಚನ, ಅವ್ರು ಜ್ಞಾನ ಪಡ್ಕೊಂಡಿರ್ತಾರಲ್ಲ ಅವ್ರು ಹೇಳೋ ಅಂತ ವಾಕ್ಯದಲ್ಲಿ ನಮ್ಗೆ ನಂಬಿಕೆ ಎಲ್ಲ ಚೆನ್ನಾಗಿರ್ಬೇಕು. ಅವಾಗೆ ನಾವು ಸಾಧನೆ ಮಾಡಕ್ ಆಗೋದು. ನನ್ನ ಮೇಲೂ ಇರಬೇಕು ನಂಬಿಕೆ, ಅದು ಇಂಪಾರ್ಟೆಂಟ್. ಗುರು ಮೇಲೆ, ನನ್ನ ಮೇಲೆ, ಶಾಸ್ತ್ರದ ಮೇಲೆ ನಂಬಿಕೆ, ಶ್ರದ್ಧೆ. ಇನ್ನೂ ಒಂದು ಅರ್ಥ ಇದಕ್ಕೆ ಭಕ್ತಿ. ಹಾಗೆ ಹೇಗೆ ನಮಗೆ ಪ್ರೀತಿ ಅನ್ನೋದು ಸಹಜವಾಗಿರುತ್ತೆ ನಮ್ಮ ಮಕ್ಕಳ ಮೇಲೆ, ಆದ್ದರಿಂದ ನಮ್ಮ ಮಕ್ಕಳನ್ನ ನಾವು ನಂಬಿಡ್ತೀವಿ ಅಲ್ವಾ? ಯಾಕೆ? ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ನಂಬ್ತೀವಿ. ಆದ್ದರಿಂದ ಸುಮ್ಮನೆ ಶ್ರದ್ಧೆ ಅನ್ನೋದಕ್ಕಿಂತ ನಮಗೆ ಶಾಸ್ತ್ರದ ಮೇಲೆ, ಗುರುಗಳ ಮೇಲೆ, ಮತ್ತು ಇವ್ರ ಮೇಲೆ ನಮಗೆ ಪ್ರೀತಿ, ವಿಶ್ವಾಸ, ಪ್ರೇಮ ಇತ್ತು ಅಂದರೆ ನಂಬಿಕೆ ತಾನಾಗಿ ಬರುತ್ತೆ. ಅಲ್ಲಿಗೆ ನಂಬಿಕೆ, ಶ್ರದ್ಧೆ, ಭಕ್ತಿ, ಗೌರವ ಎಲ್ಲ ಒಂದೇ ಅರ್ಥ ಆಗುತ್ತೆ. ಅದರಿಂದ ಅಲ್ಲಿಗೆ ನಾಲ್ಕಾಯಿತು. ಇನ್ನು ಮುಮುಕ್ಷತ್ವ ಹಾಗಂದರೆ ಏನು? ದೇವರೇ ಬೇಕು ಅಂತ ಅನ್ನೋ ಮುಮುಕ್ಷತ್ವ ಇರಬೇಕು. ಮತ್ತೆ ಇನ್ಯಾರಾದ್ರೆ ಏನ್ ಆಡ್ ಮಾಡ್ತೀರಾ? ಮಾಡಿ. ಬೇರೆದೆಲ್ಲ ಬೇಡ ಅಂತ, ಇದೆಲ್ಲ ಅನಾತ್ಮದಲ್ಲೆಲ್ಲ ಇದಿರ್ಬಾರ್ದು, ತಾಜಾತ್ಮ ಇರಬಾರ್ದು, ಭಗವಂತನೇ ಬೇಕು ಅಂತ ನಾವು ಈ ಬೇರೆದೆಲ್ಲ ನಿಶ್ಚಯ ಮಾಡ್ಕೊಂಡ್ಬಿಡ್ಬೇಕು. ಚೆನ್ನಾಗಿ ಭಗವತ್ ಸ್ವರೂಪ ತಿಳ್ಕೊಳೋದ್ ಬಿಟ್ಟು ನನ್ಗೆ ಇನ್ಯಾವ್ದು ಬೇಡ, ಎಲ್ಲಾದ್ರಲ್ಲೂ ವೈರಾಗ್ಯ ಇದ್ದು ಅದೊಂದೇ ಬೇಕು ಅಂತ ಅನಿಸ್ಬೇಕು. ಅದೇ ಮುಮುಕ್ಷತ್ವ ಅಂದ್ರೆ. ಸರಿ, ಯಾವ್ದಾದ್ರೂ ಎಕ್ಸಾಂಪಲ್ ಕೊಡ್ತೀರಾ ಅರ್ಥ ಆಗಲಿಕ್ಕೆ ಸುಲಭವಾಗಿ? ಬೇರೆ ಎಲ್ಲ ಶಾಶ್ವತ ಇಲ್ಲ, ಶಾಶ್ವತ ಇರೋದು ನಮ್ಮ ಸ್ವರೂಪ, ಅದನ್ನೇ ತಿಳ್ಕೊಂಡ್ರೇನೆ ಮನುಷ್ಯನ ಹುಟ್ಟಿದ್ದಕ್ಕೂ ಸಾರ್ಥಕ. ಆಯ್ತು, ಹೇಳಿದ್ರಿ ಆವಾಗ್ಲೇ. ನೆಕ್ಸ್ಟ್ ಯಾವ್ದಾದ್ರೂ ಒಂದು ಎಕ್ಸಾಂಪಲ್ ಕೊಟ್ಟು ಸುಲಭವಾಗಿ ಅರ್ಥ ಆಗ್ತದೆ. ಮುಮುಕ್ಷತ್ವ ಅಂದ್ರೆ ಯಾವಾಗ ಹೇಳ್ತೀವಿ? ಇವನ ಮುಮುಕ್ಷತ್ವ ಬಂದಿದೆ ಅಂತ ಹೇಳ್ತೀವಿ, ಯಾವಾಗ ಹೇಳ್ತೀವಿ? ಅದು ಹೇಗೆ ಗೊತ್ತಾಗುತ್ತೆ ನಮ್ಗೆ ಇವನ ಮುಮುಕ್ಷತ್ವ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಯಾರನ್ನಾದರೂ ಆ ಥರ ಎಕ್ಸಾಂಪಲ್ಸ್ ಕೇಳಿ ಕೊಟ್ಟಿದ್ದೆ ಬೇಕಾದ್ರೆ ಸಲ, ಯಾರಿಗಾದ್ರೂ ನೆನಪಿದೆಯಾ? ಈಗ ರಮಣ ಮಹರ್ಷಿಗಳು ಹತ್ರ ಬಂದ್ಬಿಟ್ಟು ಒಬ್ರು ಕೇಳ್ತಾರೆ ನೀವ್ ಅಲ್ಲಿ ಬರ್ಬೇಕು ಅಂತ, ಅದಕ್ಕೆ ಅವ್ರು ಹೇಳ್ತಾರೆ ಆಸ್ ಎಮ್ ಐ ನಾಟ್ ದೇರ್ ಅಂತ ಹೇಳ್ತಾರೆ, ನಾನು ಅಲ್ಲೇ ಇದ್ದೀನಿ. ಕರೆಕ್ಟ್. ಬಟ್ ಇದರಿಂದ ಮುಮುಕ್ಷತ್ವ ಹೇಗೆ ಇದಾಗುತ್ತೆ, ಇವರಿಗೆ ಮುಮುಕ್ಷತ್ವ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಇದರಿಂದ ಗೊತ್ತಾಗುತ್ತೆ, ನಾನು ಇದ್ದೀನಿ ಅಂತ ಅರ್ಥ ಆಗುತ್ತೆ. ಎಲ್ಲಾ ಕಡೆ ಅದ್ ಸರಿ, ಎಲ್ಲಾ ಕಡೆ ನಾನಿದ್ದೀನಿ ಅಂತ ಆಗುತ್ತೆ, ಅದು ಕರೆಕ್ಟೇ. ಬಟ್ ಇವ್ರಿಗೆ ಮುಮುಕ್ಷತ್ವ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಇವಾಗ ರಮಣ ಮಹರ್ಷಿಗಳನ್ನೇ ತಗೊಳ್ರಿ, ಅವ್ರ ಮುಮುಕ್ಷತ್ವ ಯಾವಾಗ ಸ್ಟಾರ್ಟ್ ಆಯಿತು? ದೇವರೇ ಬೇಕು ಅನ್ನೋದು ಯಾವಾಗ ಶುರು ಆಯಿತು ಅವರಿಗೆ? ಅದು ಹೇಳಬೇಕು ನೀವು. ಎಲ್ಲಿ ಶುರುವಾಯ್ತು ಅವ್ರ ಜೀವನ ಚರಿತ್ರೆಯಲ್ಲಿ? ಅವ್ರ ಜೀವನ ಚರಿತ್ರೆ ಗೊತ್ತಿದ್ರೆ ಗೊತ್ತಿರುತ್ತೆ, ಇಲ್ದ್ರೆ ಗೊತ್ತಾಗಲ್ಲ. ಹೇಳಿ ಮಾ ಪ್ರತಿಭಾ. ಅವರು ಅವ್ರ ತಂದೆ ತೀರ್ಕೊಂತಾರೆ, ತೀರ್ಕೊಂಡಾಗ ಯಾವ ತರ ಇದು ಅಂತ ಅನ್ಬಿಟ್ಟು ಅವರೇ ಹೋಗಿ ಟೆಸ್ಟ್ ಮಾಡ್ಬಿಟ್ಟು ಮಲ್ಕೊಂಡು ಇದ್ ನೋಡ್ತಾರೆ, ಎಲ್ಲ
ಗೊತ್ತಾಗ್ತಾ ಇರುತ್ತೆ, ದೇಹದಲ್ಲಿ ಎಲ್ಲಾ ವಿಷಯಗಳು ಎಲ್ಲಾ ಗೊತ್ತಾಗ್ತಾ ಇರುತ್ತೆ. ಆಮೇಲೆ ಅವರು ಅದೇ ಸಾಧನೆ ಮಾಡ್ಬೇಕು ಅಂತ ಅರುಣಾಚಲೇಶ್ವರಕ್ಕೆ ಹೋಗ್ಬಿಟ್ಟು ಅಲ್ಲಿ ಸಮಾಧಿ ಸ್ಥಿತಿಯಲ್ಲಿ ಇರ್ತಾರೆ. ಆಗ ಅವ್ರದ್ದು ದೇಹನೆಲ್ಲ ಕ್ರಿಮಿಗಳು ಎಲ್ಲ ಕಿತ್ಕೊಂಡ್ರು ಅವ್ರಿಗೇನು ಗೊತ್ತಾಗೋದಿಲ್ಲ. ಇಲ್ಲಿ ರಮಣ ಮಹರ್ಷಿಗಳು ಅವ್ರ ತಂದೆ ಸತ್ತೋಗಿರೋ ಶರೀರವನ್ನು ನೋಡಿ ಸಾಯೋದಂದ್ರೆ ಏನು ಅಂತ ಹೇಳಿ ಅವರೊಬ್ಬರೇ ಮಾಡಿ ಮೇಲೆ ಹೋಗ್ತಾರೆ. ಅವಾಗೆಲ್ಲ ಮೂರನೇ ಅಂತಸ್ತು ಮಾಡಿ ಇರ್ತಾ ಇತ್ತು. ಚಿಕ್ಕ ಚಿಕ್ಕಿದು ಅಲ್ಲಿ ನಮ್ಮನೇಲಿ ಇತ್ತು ಮೂರನೇ ಅಂತಸ್ತು ಅಂತ. ಅಲ್ಲಿ ನಾನು ರೂಮ್ ಮಾಡಿಕೊಂಡಿದ್ದೆ. ಅಲ್ಲಿ ಹೋಗ್ಬಿಟ್ಟು ಅವರು ಮಲ್ಕೊಂಡ್ರು, ಆಯ್ತಲ್ಲ ಸತ್ತೋದ್ವಿ ಅಂತ. ಆಮೇಲೆ ಕೈಕಾಲು ಅಲ್ಲಾಡಿಸ್ತಿಲ್ಲ, ಮಲ್ಕೊಂಡವನೇನು ಕೈಕಾಲು ಅಲ್ಲಾಡಿಸಲ್ಲ, ಅಲ್ಲಾಡಿಸ್ಲಿಲ್ಲಪ್ಪ. ಅರೆ ಕೈಕಾಲು ಅಲ್ಲಾಡಿಸಿಲ್ಲ, ಆದ್ರೂ ನನ್ಗೆ ಗೊತ್ತಾಗ್ತಾ ಇದೆಯಲ್ಲ ಅಂತ ಅನ್ಕೊಂಡ್ರು. ಕಣ್ಣು ಮುಚ್ಕೋಬೇಕು ಇಂದ್ರಿಯಗಳೆಲ್ಲ, ಅದನ್ನು ಕಟ್ ಆಫ್ ಮಾಡಿಬಿಟ್ರು, ಕಣ್ಣು ಮುಚ್ಕೊಂಡ್ಬಿಟ್ರು. ಅರೆ ಇಷ್ಟೆಲ್ಲ ಮುಚ್ಕೊಂಡ್ರು ನನ್ಗೆ ಗೊತ್ತಾಗ್ತಾ ಇದೆಯಲ್ಲ ಯಾವ್ದಿದು ಅಂತ. ಅರೆ ಅರೆ ಉಸಿರಾಡ್ತಾ ಇರ್ತಾನಲ್ಲ, ನಾನು ಉಸಿರಾಡ್ತಾ ಇದ್ದೀನಿ, ಅವ್ರು ಉಸಿರು ಆಡೋದಿಲ್ಲ ಅಂತ ಹೇಳಿ ಸ್ವಲ್ಪ ಉಸಿರನ್ನು ನಿಲ್ಸ್ಕೊಂಡ್ರು. ಆ ಉಸಿರನ್ನು ನಿಲ್ಸ್ಕೊಂಡ್ರು, ನನಗೆ ಗೊತ್ತಾಗ್ತಾ ಇದೆಯಲ್ಲ ನಾನು ಇದ್ದೀನಿ ಅಂತ. ಅಲ್ಲಿಗೆ ನಾನು ಶರೀರ ಅಲ್ಲ, ಇಂದ್ರಿಯಗಳಲ್ಲ, ಪ್ರಾಣಗಳಲ್ಲ, ಮತ್ತೆ ಯಾವುದು ಮನಸ್ಸು, ಮನಸ್ಸನ್ನೂ ನಿಲ್ಸ್ಕೊಂಡ್ರು. ಆದರೂ ನನಗೆ ಗೊತ್ತಾಗ್ತಾ ಇದೆಯಲ್ಲ ಮನಸ್ಸು ಅಷ್ಟು ಬರಬೇಕಾದ್ರೆ ಇದು ಹಿಂದಿನ ಜನ್ಮ ಸಂಸ್ಕಾರ. ಆದ್ದರಿಂದ ಅವ್ರಿಗೆ ಇಲ್ಲಿ ಶುರುವಾಯಿತು, ಓಹೋ ನಾನು ಕರ್ಮೇಂದ್ರಿಯಗಳಲ್ಲ, ಜ್ಞಾನೇಂದ್ರಿಯಗಳಲ್ಲ, ಮನಸ್ಸಲ್ಲ, ಬುದ್ಧಿಯಲ್ಲ, ಚಿತ್ತ ಅಲ್ಲ, ಅಹಂಕಾರವಲ್ಲ, ಮತ್ತು ನಾನು ಯಾರು ಕಂಡ್ಕೋಬೇಕು ನಾನಾಗ, ಇದ್ಯಾವುದೂ ಅಲ್ಲ ಅಂತಾಯಿತು ಅಂತ ಹೇಳಿ ಅವ್ರ ಮನಸ್ಸಿಗೆ ಆವಾಗ ಶುರುವಾಯಿತು ನೋಡ್ರಿ. ಇಲ್ಲಿ ಶುರುವಾಯಿತು ಜಿಜ್ಞಾಸೆ ಮುಮುಕ್ಷತ್ವ, ಜಿಜ್ಞಾಸೆ ಮುಮುಕ್ಷತ್ವ, ನನ್ನ ನಿಜವಾದ ಸ್ವರೂಪ ಏನು, ನಾನಂದ್ರೆ ಯಾವುದು, ಹೀಗೆ ತಗೋಬೇಕು. ಹಾಗೆ ಇನ್ಯಾರ್ದಾದ್ರೂ ಎಕ್ಸಾಂಪಲ್ ಕೊಡಕ್ ಬರುತ್ತಾ ಇಲ್ಲಿ ಈ ತರ ಆಗಿರೋದನ್ನ? ಕೃಷ್ಣ ಪರಮಾಂಸರು, ತಾಯಿ ನೀನು ನನಗೆ ದರ್ಶನ ಕೊಡ್ಲಿಲ್ಲ ಅಂತ ಒಂದ್ ದಿವಸ ನನ್ನ ಜೀವನದಲ್ಲಿ ವೇಸ್ಟ್ ಆಗೋಯ್ತು ಅಂತ ಮರಳಲ್ಲಿ ಬಿದ್ದು ಒಳ್ಳಾಡ್ತಾ ಇದ್ರು. ನೀನು ಯಾವಾಗ ನನ್ಗೆ ದರ್ಶನ ಕೊಡ್ತೀಯ ಅಂತ ಹೇಳ್ಬಿಟ್ಟು ಅಷ್ಟು ತೀವ್ರತೆ. ಮತ್ತೆ ಇನ್ನೊಂದು ಎಕ್ಸಾಂಪಲ್ ಅಲ್ಲಿ ಅವನಿಗೆ ಒಬ್ಬ ಭಕ್ತ ಕೇಳ್ತಾನೆ, ದೇವ್ರನ್ನ ತೋರಿಸಿ ಅಂತ. ಆವಾಗ ನೀರಲ್ಲಿ ಅವನ್ನ ಅದುಂಬಿಡ್ತಾರೆ, ಅವಾಗ ಅವನು ಜೋರಾಗಿ ಕಾಯೆ ಇದು ಉಚ್ಚಾಟಕ್ಕೋಸ್ಕರ ಒದ್ದಾಡ್ಬಿಡ್ತಾನೆ. ಇಷ್ಟು ತೀವ್ರತೆ ಬರ್ಬೇಕು ನಿನ್ಗೆ ಭಗವಂತ ಬೇಕು ಅಂತ ಅಂತ ಹೇಳ್ತಾರೆ. ಅದು ಮುಮುಕ್ಷತ್ವ ಅಂದ್ರೆ. ಬೇರೆ ಇನ್ಯಾವುದಾದ್ರೂ ಎಕ್ಸಾಂಪಲ್? ರಾಮಕೃಷ್ಣ ಪರಮಹಂಸರ ಎಕ್ಸಾಂಪಲ್ ನೀವು ನೀರಿನಲ್ಲಿ ಒತ್ತಿದ್ದು ಸೇರೆ ಒಪ್ಕೋಬಹುದು, ಬಟ್ ರಾಮಕೃಷ್ಣ ಪರಮಹಂಸರದ್ದು ಆಗಲ್ಲ. ಅದಕ್ಕೆ ಮೊದಲೇ ಅವ್ರಿಗೆ ಮುಮುಕ್ಷತ್ವ ಬಂದ್ಬಿಟ್ಟಿತ್ತು, ಅವ್ರಿಗೆ ದೇವರು ಬೇಕು ಅನ್ನೋ ಕಾತುರತೆ ಇತ್ತು. ಆ ಕಾತುರತೆ ಹೇಳುತ್ತದೋ, ಆದರೆ ಮುಮುಕ್ಷತ್ವ ಅಂದರೆ ಮೊದಲನೇ ಸಾರಿ ನನಗೆ ದೇವರೇ ಬೇಕು ಅಂತ ಅನಿಸುತ್ತಲ್ಲ, ಅದು ಮುಮುಕ್ಷತ್ವ ಸ್ಟಾರ್ಟ್ ಆದಮೇಲೆ ಅದು ಎಷ್ಟು ಜನ್ಮಗಳು ಹಿಡಿಸುತ್ತೋ ಅಷ್ಟಲ್ಲಿ, ಎಷ್ಟು ವರ್ಷಗಳು ಹಿಡಿಸುತ್ತೋ ಗೊತ್ತಿಲ್ಲ. ಹಾಗೆ ಅದು ಮುಮುಕ್ಷತ್ವ ಅಂದರೆ ನನಗೆ ದೇವರೇ ಬೇಕು ಅಂತ ಅವ್ರ ಜೀವನವನ್ನು ಫಿಕ್ಸ್ ಮಾಡ್ತಾರಲ್ಲ ಅದು. ನಮ್ಮಲ್ಲಿ ಏನಾಗುತ್ತೆ ಅಂದರೆ ಜನರಲ್ಲಾಗಿ ಏನೋ ಆಧ್ಯಾತ್ಮ ಬೇಕು ಅಂತ ಮಾಡ್ಕೊಂಡು ಹೋಗ್ತೀವಿ ಕಾಟಾಚಾರಕ್ಕೆ, ಇದೆಲ್ಲ ಮುಮುಕ್ಷತ್ವ. ಹಾಗೆ ಆ ಥರ ಎಕ್ಸಾಂಪಲ್ಸ್ ಯಾವುದಾದ್ರೂ ಗೊತ್ತಿದೆಯಾ ನಿಮಗೆ? ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ಹಿಂಗೆ ಚಿಂತನೆ ಮಾಡಿದ್ರೆ ನಿಮ್ಮ ಮನಸ್ಸಿನಲ್ಲಿ ಬೇರೆ ಸಮೇತ ಉಳ್ಕೊಳ್ಳುತ್ತೆ. ಮುಮುಕ್ಷತ್ವ ಅಂತ ಯಾವುದಕ್ಕೆ ಹೇಳ್ತಾರೆ ಅಂತ ಇನ್ಯಾವುದಾದ್ರೂ? ಓಕೆ ನಾನು ಹೇಳ್ತೀನಿ ನೋಡ್ರಿ. ಈಗ ಪುರಂದರದಾಸರಿಗೆ ಆ ಜಿಪುಂಡರಾಗಿರ್ತಾರೆ ಅವರಿಗೆ ದೇವ್ರು ಬಂದಿದ್ದೆ ಆ ಮೂಕ್ತಿ ಇತ್ತು ತೋರಿಸಿದ್ದು ಗೊತ್ತಾಯಿತು, ಅಲ್ಲಿ ಶುರುವಾಯಿತು ಅವರು ಜಿಜ್ಞಾಸೆ. ಹಾಗಾದರೆ ನಾನು ಅವನು ನೋಡಬೇಕು ಯಾರು ಬಂದಿದ್ದ ಅವನು ದೇವರೇ, ಸಂಶಯ ಇಲ್ಲ. ಯಾಕೆ ಅಂತಂದರೆ ಅವನಿಗೆ ಹಂಗೆ ಅರ್ಥ ಆಗೋಯ್ತಲ್ಲ ದೇವ್ರಿ ಎಂದು ಯಾರು, ಅವನು ನಾನು ಮತ್ತೊಂದು ಸಾರಿ ಅವನು ನೋಡಲೇಬೇಕು, ಇದು ಮುಮುಕ್ಷತ್ವ. ಮತ್ತು ಪೂರ ಇವರು ತುಳಸಿದಾಸರು ಅವ್ರ ಹೆಂಡತಿ ಮೇಲಿಟ್ಟಿದ್ದ ಮೋಹ, ಅವ್ರ ಹೆಂಡತಿ ಒಂದೇ ಸಾರಿ ಹೇಳೋದು, ನನ್ನ ಮೇಲಿಟ್ಟಿದ್ದ ಮೋಹನ ನೀವು ರಾಮನ ಮೇಲಿಟ್ಟಿದ್ದಿದ್ರೆ ಅಲ್ಲಿ ಸ್ಟಾರ್ಟ್ ಆಯಿತು ಮುಮುಕ್ಷತ್ವ. ಹೀಗೆ ನಮ್ಮ ಜೀವನದಲ್ಲಿ ಸ್ಟಾರ್ಟ್ ಆಗಿದೆಯಾ ನೋಡ್ಕೋಬೇಕು. ಹಿಂಗೆ ಆಗಬೇಕು ಅಂತೇನಿಲ್ಲ. ನಮಗೆಲ್ಲ ಹೇಗಿರುತ್ತೆ ಗೊತ್ತಾ? ಏನೋ ಜೀವನ ವಯಸ್ಸಾಗಿದೆ, ನಮಗೂ ಸಮಯ ಇಲ್ಲ, ವಯಸ್ಸಾಗಿದೆ, ಮನೆಯಲ್ಲಿ ಮಕ್ಕಳು ಸೊಸೆದ್ರು ಉಗಿತಾರೆ ಬೈತಾರೆ, ಏನು ಮಾಡೋಕ್ಕಾಗಲ್ಲ, ಇದಾದರೂ ಸ್ವಲ್ಪ ಕೇಳ್ಕೊಂಡಿರೋಣ ಅಂತ ಬರುತ್ತಲ್ಲ, ಇದು ಮುಮುಕ್ಷತ್ವ ಅಲ್ಲ. ಆದರೆ ಉಪಯೋಗ ಇಲ್ಲ ಅಂತ ಹೇಳಿಬಿಡಿ, ಇದೆ ಉಪಯೋಗ ಇರುತ್ತೆ, ಆದರೆ ನಮಗೆ ನಿಜವಾಗ್ಲೂ ದೇವರೇ ಬೇಕು ಅಂತಿರೋದಿಲ್ಲ. ಹಾಗೆ ಹಾಗಾಗಬೇಕು,
ಈಗ ರಾಮಕೃಷ್ಣ ಪರಮಹಂಸರು ನೀರಿನಲ್ಲಿ ಒತ್ತಿಟ್ಕೊಂಡಾಗ ಅವನಿಗೆ ಸತ್ತೋಗ್ತೀನಿ ಯಾವಾಗ ಉಸಿರಾಡಿದ್ರೆ ಅಂತ ಅನ್ನಿಸ್ತಲ್ಲ, ಹಂಗೆ ಅನಿಸ್ತಾ ಇದೆಯಾ ನಮಗೆ? ಹಂಗೆ ಅನ್ಸೋದಿಲ್ಲ ಯಾರಿಗೂ. ಏನೋ ಪ್ರವಚನ ಒಂದು 2 ಗಂಟೆ ಕೇಳಬೇಕು, ಏನೋ ಪುಸ್ತಕ ಓದಬೇಕು, ಈ ಪ್ರಪಂಚನೂ ನೋಡ್ಕೊಂಡು ಹೋಗ್ತಾ ಇದ್ರೆ ಆಯಿತು ಅಂತ ಹಿಂಗಿರುತ್ತಲ್ಲ, ಇದು ಮುಮುಕ್ಷತ್ವ ಅಲ್ಲ. ಅಧ್ಯಾತ್ಮದಲ್ಲಿ ಆಸಕ್ತಿ ಬಂದಿದೆ ಸ್ವಲ್ಪ ಬೆಟ್ರು, ಏನೂ ಮಾಡದೇ ಇರೋಕ್ಕಿಂತ ಫಾರ್ ಬೆಟ್ರು, ಇದರಲ್ಲಿ ಉಪಯೋಗ ಇಲ್ಲ ಅಂತ ತಿಳ್ಕೊಬೇಡ್ರೆ. ನಾನು ಹೇಳ್ತಾ ಇರೋ ಮುಮುಕ್ಷತ್ವ ಹಾಗೆ ಬರಬೇಕು. ಬುದ್ಧನಿಗೆ ಮುಮುಕ್ಷತ್ವ ಬಂತು, ಮನೆ ಬಿಟ್ಟು ಹೋಗ್ಬಿಟ್ಟ, ಅದು ಮುಮುಕ್ಷತ್ವ. ಅವನು ಮೊದಲಿಂದನೂ ಇತ್ತು ಮುಮುಕ್ಷತ್ವ, ಇಲ್ಲಿ ಇಷ್ಟೊಂದು ತೊಂದರೆಗಳು ಯಾಕೆ ಅಂತ. ಅವನು ಯಾವಾಗ ಬಂತು ಮುಮುಕ್ಷತ್ವ ಅಂತಂದರೆ, ಅವನಿಗೆ ಒಂದು ಶವವನ್ನು ನೋಡ್ತಾನೆ, ರೋಗಿಯ ಮನುಷ್ಯನನ್ನು ನೋಡ್ತಾನೆ, ವಯಸ್ಸಾಗಿ ಹಣ್ಣು ಹಣ್ಣು ಮುದುಕನ್ನ ಮೈ ಬಗ್ಗೋಗ್ಬಿಟ್ಟಿರುತ್ತೆ ನೋಡ್ತಾನೆ. ಯಾಕೆ ಹಿಂಗೆ ಅವನಿಗೆ ಗೊತ್ತಿಲ್ಲ, ಯಾಕೆ ಹಿಂಗೆ ಅಂತ ಕೇಳ್ತಾನೆ ಅವನು ಸಾರ್ಥಿನ. ಆವಾಗ ಅವನು ಹೇಳ್ತಾನೆ, ಅವನ ಹೆಸರೇನೇ ಇದೆ ನಾಪ್ಕಲ್ಲ ಮರ್ತೋಗ್ತಾ ಇದೆ ಅವನ ಹೆಸರು. ಆವಾಗ ಅವನು ಹೇಳ್ತಾನೆ, ಎಲ್ರಿಗೂ ಹೀಗೆ ಆಗೋದು ಅಂತ, ನಿನಗೂ ಹಿಂಗೆ ಆಗುತ್ತಾ ಅಂತ. ಹೌದು, ನನಗೆ ನನಗೂ ನಿಮಗೂ ಹಿಂಗೆ ಆಗುತ್ತೆ. ಆ ಇವನಿಗೆ ಅವನಿಗೂ ಹಾಗೆ ಆಗುತ್ತೆ ಅಂತ ಹೇಳ್ತಾನೆ ರಾಜನ ಮಗನಿಗೆ. ಆಗ ಅವನಿಗೆ ಈ ದುಃಖಕ್ಕೆ ಮೂಲ ಕಾರಣ ಯಾವುದು, ಇದನ್ನು ಮತ್ತೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇದೆಯಾ ಅಂತ ಅಲ್ಲಿ ಮುಮುಕ್ಷತ್ವ ಬರುತ್ತೆ. ಅವನಿಗೋಸ್ಕರ ಅಲ್ಲ, ಒಟ್ಟಿನಲ್ಲಿ ಅವನು ಈ ಒಂದು ದುಃಖದಿಂದ ತಪ್ಪಿಸ್ಕೋಬೇಕು. ದುಃಖಕ್ಕೆ ಕಾರಣ ಏನು? ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಅವನು ಕಂಡುಹಿಡಿತಾನೆ. ಇದು ಮುಮುಕ್ಷತ್ವ ಸ್ಟಾರ್ಟ್ ಆಯಿತು. ಯಾವಾಗ ಮುಮುಕ್ಷತ್ವ ಸ್ಟಾರ್ಟ್ ಆಯಿತೋ, ಅವನ ಹೆಂಡತಿ ಅವನ ಮಗು ಮಗನ್ನ 1.5 ವರ್ಷದ ಮಗನ್ನ ಬಿಟ್ಟು ಹೊರಟೇ ಬಿಟ್ಟ. ಇದು ಬ್ರಹ್ಮಚೈತನ್ಯರು 2ನೇ ವರ್ಷದಲ್ಲಿ ಮನೆ ಬಿಟ್ಟು ಹೋಗ್ತಾರಲ್ಲ ಗುರುಗಳನ್ನ ಹುಡ್ಕೊಂಡು, ಇದು ಬ್ರಹ್ಮಚೈತನ್ಯರು. ಮತ್ತೆ ಸಮರ್ಥ ರಾಮದಾಸರು ಮದುವೆ ಸಮಯದಲ್ಲಿ ಸಾವಧಾನ ಅಂತ ಹೇಳಿದ ತಕ್ಷಣ ಮನೆ ಬಿಟ್ಟು ಹೋಗ್ಬಿಡ್ತಾರಲ್ಲ, ಮದುವೆ ಮಂಟಪ ಬಿಟ್ಟು ಹೋಗ್ಬಿಡ್ತಾರಲ್ಲ, ಇದು ಮುಮುಕ್ಷತ್ವ ಅವ್ರ ಜೀವನದಲ್ಲಿ ಸ್ಟಾರ್ಟ್ ಆಗಿತ್ತು. ಅದಕ್ಕಿಂತ ಮೊದಲೇ ಸ್ಟಾರ್ಟ್ ಆಗಿರುತ್ತೆ, ನಿಜವಾಗ್ಲೂ ಅಲ್ಲಿ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ. ಹೀಗೆ ಎಕ್ಸಾಂಪಲ್ಗಳನ್ನ ಅವ್ರು ಜ್ಞಾಪಕ ಇಟ್ಕೋಬೇಕು ಅಷ್ಟಕ್ಕೋಸ್ಕರ ಅಷ್ಟೆ. ಓಕೆ. ಈಗ ನಾವಿರುವುದು ಓದ್ತೀನಿ, ಚೆನ್ನಾಗಿ ಕಿವಿ ಕೊಟ್ಟು ಕೇಳಿ, ನಿಮ್ಮ ಹತ್ರ ಪುಸ್ತಕ ಇಲ್ಲ. ಈಗ ನಾವಿರುವುದು ಪರಮಾರ್ಥದ ಸುಖದ ಸ್ಥಿತಿಯಲ್ಲ, ಎಲ್ಲಕ್ಕಿಂತಲೂ ಹೆಚ್ಚಿನದಾದ ಸುಖವೊಂದು ಮಾನವನಿಗೆ ಸಿಕ್ಕುವ ಸಂಭವ ಇದೆಯೇ ಅಂತ ಶಾಸ್ತ್ರಗಳಿಂದಲೂ ದೊಡ್ಡವರಿಂದಲೂ ನಾವು ಕೇಳಿರ್ತೀವಿ. ಆ ಮಾತಿನಲ್ಲಿ ನಿಜವಾದ ಭರವಸೆ ಹುಟ್ಟಿ ಈಗಿನ ಇಕ್ಕಟ್ಟಿನ ಸ್ಥಿತಿಯಿಂದ ಎಂದಿಗೆ ಪಾರಾಗಿ ಆ ನಿರತಿಶ ಸುಖವನ್ನು ಪಡೆದೇನು ಅಂತ ಹಾತುವರಿಯುತ್ತಿರುವುದೇ ಮುಮುಕ್ಷತ್ವ ಅಂತಾರೆ. ಯಾರಾದರೂ ಎಕ್ಸ್ಪ್ಲೇನ್ ಮಾಡ್ತೀರೇನು? 3 ಲೈನ್ 4 ಲೈನ್ ಓದಿದ್ದೀನಿ ಅಂದರೆ, ಈಗ ನಾವು ವಿಚಾರ ಕೇಳ್ತಾ ಇರ್ತೀವಲ್ಲ ಎಷ್ಟೋ ವರ್ಷಗಳಿಂದ, ಎಲ್ಲರೂ ಕೇಳ್ತಾ ಇದ್ದೀವಿ ಆತ್ಮದ ವಿಚಾರ ಇಂಥವೆಲ್ಲ. ನಮಗೆ ಈ ಜಿಜ್ಞಾಸೆ ಬಂದಿದೆಯಾ? ಪ್ರಶ್ನೆ ಹಾಕ್ಕೋಬೇಕು ನಾವು ನಾವೇ. ಇಲ್ಲ ಸುಮ್ಮನೆ ಕ್ಯಾಶುವಲ್ ಆಗಿ ನಾನು ಟೈಮ್ ಕಳೆಯೋದಕ್ಕೋಸ್ಕರ ಮಾಡ್ತಾ ಇದ್ದೀನ, ನಾನು ಏನಾದರೂ ಆಗಲಿ ನನ್ನ ಜೀವನದಲ್ಲಿ ಮುಕ್ತ ಆಗಲೇಬೇಕು ಸಾಯೋ ಅಷ್ಟೊತ್ತರಲ್ಲಿ ಅನಿಸಿದೆಯಾ ನೋಡ್ಕೋಬೇಕು. ಅದು ಅನಿಸಿದ್ರೆ ಈ ಕ್ವಾಲಿಫಿಕೇಷನ್, ಇವು 4 ಯಾರಲ್ಲಿರುತ್ತೋ ಅವ್ರಿಗೆ ಆತ್ಮ ಸಿಗ್ತಾನೆ, ಇದು ಕ್ವಾಲಿಫಿಕೇಷನ್ ಇರಬೇಕು PhDಗೆ ಹೋಗ್ಬೇಕಾದ್ರೆ. ಇದು ನಚಿಕೇತನ್ಗಿತ್ತು ಮತ್ತು ಶ್ವೇತಕೇತುಗಿತ್ತು, ಆದ್ದರಿಂದ ಹೀಗೆ ತಗೋಬೇಕು. ಈ ವಿಚಾರಕ್ಕೆ ಬೇಕಾದ ವಿವೇಕಾದಿಗಳನ್ನು ಸಂಪಾದಿಸ್ಕೊಳ್ತಾರೆ. ಯಾವಾಗ ನಮಗೆ ಆ ಮುಮುಕ್ಷತ್ವ ಬರುತ್ತೋ, ಅದು ಬಂದ ಮೇಲೆ ನನಗದು ಬೇಕು ಅಂತ ಆಸೆ ಫಿಕ್ಸ್ ಆದ ಮೇಲೆ ಅವರು ತಮ್ಮ ಜೀವನದ ಡೈರೆಕ್ಷನ್ನೇ ಚೇಂಜ್ ಆಗ್ಬಿಡುತ್ತೆ, ಹಾಗಿರುತ್ತೆ. ಅದಕ್ಕೋಸ್ಕರ ಅಂತೂ ಪರಮಾರ್ಥ ವಿಚಾರಕ್ಕೆ ಮೊದಲೇ ಇಲ್ಲಿ ಹೇಳಿರುವ 4 ಸಾಧನಗಳು ಉಂಟಾಗಿರಬೇಕು. ಅಂಥವರು ಮಾತ್ರ ವಿಚಾರ ಪೂರ್ಣ ಫಲಕಾರಿಯಾಗುತ್ತೆ. ಇಲ್ಲೇ ಇದ್ರೆ ಏನೋ ಒಂದು ಸ್ವಲ್ಪ ಧೂಳು ಉದುರ್ಕೊಂಡು ಹೋಗ್ತಾ ಇತ್ತು ಅಷ್ಟೆ. ಸಾಧನ ಸಂಗತಿಯು ಇಲ್ಲದವರಿಗೆ ಈ ಗ್ರಂಥದ ನೋಡ್ರಿ, ಅವರೇ ಹೇಳ್ತಾ ಇದ್ದಾರೆ. ಈಗ ಅವ್ರು ಹೇಳಿ ಓದ್ತೀನಿ, ನಿಮಗೆ ನೀವು ಆನ್ಸರ್ ನೋಡಬೇಕು. ಸಾಧನ ಈ ಸಾಧನ ಸಂಪತ್ತು, ಇವಾಗ ಫಾರ್ ಎಕ್ಸಾಂಪಲ್ ಈ ಸಾಧನ ಸಂಪತ್ತು ಎಲ್ಲರಲ್ಲೂ ಇರೋಲ್ಲ ಅಂತ ಇಟ್ಕೊಳ್ರಿ.
ಹಾಗಾದ್ರೆ ಇದು ಪುಸ್ತಕ ಯಾಕೂ ಪ್ರಯೋಜನನೇ ಇಲ್ವಾ ಅಂತ ಪ್ರಶ್ನೆ ಕೇಳ್ತಾರೆ. ಏನು ಉತ್ತರ ಕೊಡ್ತೀರಾ? ಪ್ರತಿಭಾ ಹೇಳಿಮ್ಮ. ಕಲ್ಪನಾ ನೀವು ಮಧ್ಯದಲ್ಲಿ ಎಲ್ಲಾದ್ರೂ ನಿಮ್ಗೆ ಆನ್ಸರ್ ಬಂದ್ರೆ ನೀವು ಹೇಳಿ, ಇಲ್ಲದಿದ್ರೆ ನಮ್ಮ ಪ್ರತಿಭಾನೇ ಹೇಳ್ತಾ ಇರ್ಲಿ. ಹೇಳಿಮ್ಮ. ಈ ನಾಲ್ಕು ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ? ಹಾಗಲ್ಲ, ಇನ್ಯಾರಾದ್ರೂ ಹೇಳಿ, ಯಾರು ಕೇಳ್ಕೊಂಡ್ರು ಅವರು? ಅದೇ ಸರ್, ಈ ಓದಿದ್ರೆ ನಮ್ಗೆ ನಮ್ಗೂ ಆಸೆ ಆಗ್ಬೋದು, ಇದು ಇಂಥದ್ದೊಂದು ವಿಚಾರ ಇದೆ, ನಾವು ಅದನ್ನ ಮಾಡ್ಕೊಬೇಕು ಅಂತ ಆಸೆ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ, ಈಗ ನಾವು 4-5 ವರ್ಷದಿಂದ ಈ ವಿಚಾರಗಳನ್ನ ಕೇಳ್ತಾ ಇದ್ದೀವಲ್ಲ, ಅದು ಬಂದೇ ಬರುತ್ತೆ. ಕರೆಕ್ಟಾಗಿ ನಮ್ಮಲ್ಲಿ ಮನಸ್ಸಿದ್ರೆ, ನಮಗೆ ಗೊತ್ತಿರಲ್ಲ, ಮೊದಲು ಮುಮುಕ್ಷತ್ವ ಗೊತ್ತಿಲ್ಲ, ದೇವರು ಬೇಕು ಅಂತ ಗೊತ್ತಿರಲ್ಲ. ದೇವ್ರಂದ್ರೆ ಯಾರು ಗೊತ್ತಿರಲ್ಲ, ನಮಗೆ ಗೊತ್ತಿರೋದೇನು, ದೇವಸ್ಥಾನದಲ್ಲಿ ಹೋದ್ರೆ ದೇವ್ರು ಇರ್ತಾನೆ ಇಷ್ಟೇ ಗೊತ್ತಿರೋದು. ಅದಲ್ಲ ದೇವರು, ನಿಜವಾದ ದೇವರು ಅದಲ್ಲ. ಅದು ಸರಿಯೇ, ಅದು ಈ ದೇವರು ನಮ್ದು LKG ದೇವರು ಅದು. ಅದಕ್ಕೋಸ್ಕರ ನಾವು ಈ ದೇವ್ರಂದ್ರೆ ಯಾರು ಅಂತಂದ್ರೆ, ನಮಗೆ ಸ್ವಾಮಿಗಳು ತೋರಿಸ್ತಾರಲ್ಲ ಅದು ಅವಸ್ಥಾತ್ರ ವಿಚಾರದಲ್ಲಿ, ಅದು ಕೇಳ್ತಾ ಕೇಳ್ತಾ ಓಹೋ ಇವುಗಳನ್ನೆಲ್ಲ ನಾವು ಕೇಳಿದಾಗ ನಮಗೂ ಆಸೆ ಬಂದು ನನಗೆ ಜೀವನದಲ್ಲಿ ಗುರಿ ಅದೇ ಅಂತ ನಾವು ಫಿಕ್ಸ್ ಮಾಡ್ಕೊಂಡಿರ್ಬೇಕು. ಮಾಡದೇ ಇರೋರಿಗೆ ಉಪಯೋಗ ಆಗಲ್ವಾ ಅಂತಂದರೆ ಡೆಫಿನೆಟ್ಟಾಗಿ ಆಗುತ್ತೆ, ವೇಸ್ಟ್ ಅಂತೂ ಆಗೋದಿಲ್ಲ. ಇದರಲ್ಲಿ ವೇಸ್ಟ್ ಅನ್ನೋ ಪ್ರಶ್ನೆ ಇಲ್ಲ. ನೀವು ಇದು ಕಾಸಕ್ತಕ್ಕಂತೆ ಕಜ್ಜಾಯ. ನೀವು ಎಷ್ಟೆಷ್ಟು ಇದರಲ್ಲಿ ಕೇಳ್ತೀರೋ, ಎಷ್ಟೆಷ್ಟು ಸಾಧನೆ ಮಾಡ್ತೀರೋ, ಎಷ್ಟೆಷ್ಟು ಇದರಲ್ಲಿ ಮನಸ್ಸನ್ನು ಅಳವಡಿಸ್ಕೊಂಡು ಜೀವನಕ್ಕೆ ಅಳವಡಿಸ್ಕೊತೀರೋ ಅಷ್ಟು ಲಾಭ ಆಗುತ್ತೆ. ಅದಕ್ಕೆ ಇದು ಕಾಸಕ್ತಕ್ಕಂತೆ ಕಜ್ಜಾಯ ಅಂತ ಹೇಳ್ತಾರೆ. ಕರೆಕ್ಟ್. ಈಗ ಇಂದ್ರ ವಿರೋಚನ ತಗೊಳ್ರಿ. ಸೊ ಇಂದ್ರನಿಗೂ ವಿರೋಚನನಿಗೂ ಈ ಆಸೆ ಬಂತು, ಮುಮುಕ್ಷತ್ವ ಹೋದ್ರು. ನೋಡ್ರಿ, ಇಂದ್ರ ಅಷ್ಟು ಸಿದ್ಧಿಗಳಿದ್ದರೂ ಕೂಡ ದೇವತೆಗಳ ಒಡೆಯನಾದರೂ ಇದನ್ನು ತಿಳ್ಕೊಂಡಿಲ್ಲ ಅಂತಂದರೆ ಮಿಕ್ಕಿರೋದೆಲ್ಲ ಅನಿತ್ಯ ಅಂತ ಆಯಿತು. ಅದರಿಂದನೇ ನಾವು ಇಹಪರ ಲೋಕದಲ್ಲಿ ವೈರಾಗ್ಯ ಯಾಕೆ ಬರಬೇಕು ಅಂದರೆ, ನಿಮ್ಗೆ ಇಂದ್ರ ಪದವಿ ಸಿಕ್ಕಿದ್ರು ಅನಿತ್ಯ ಮತ್ತು ಅದು ಭಯವಾಗಿರುತ್ತೆ. ಯಾವಾಗ ರಾಕ್ಷಸರು ಬಂದು ನನ್ನ ಸೀಟ್ನ ಕಿತ್ಕೊತಾರೋ ಅಂತ ಎಲ್ಲಿ ಭಯ ಇರುತ್ತೋ, ಅದು ದುಃಖವೇ. ಹಂಗೆ ಹೀಗೆ ವಿಚಾರ ಮಾಡ್ತಾ ಬರ್ತದೆ. ಪುರಂದರದಾಸರು, ಕನಕದಾಸರು, ತ್ಯಾಗರಾಜರು, ಬ್ರಹ್ಮಚೈತನ್ಯರು, ಬ್ರಹ್ಮಾನಂದರು, ಸಮರ್ಥ ರಾಮದಾಸರು, ಕಾಂಚನಗಡ ರಾಮದಾಸರು ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಅವರು ಹೆಂಡತಿ, ಒಂದು ಮಗು ಇರುತ್ತೆ, ಎಲ್ಲ ಬಿಟ್ಟು ಹೋಗ್ಬಿಡ್ತಾರೆ ಅವರು. ಇದು ಜಿಜ್ಞಾಸ, ಅವ್ರ ಜಿಜ್ಞಾಸ ಹಂಗೆ ಶುರುವಾಯಿತು. ಅವ್ರ ಜಿಜ್ಞಾಸ ಶುರುವಾದಾಗ ಬೀದಿನಲ್ಲಿ ಹುಚ್ಚಿರು ತಿರುಗೋಗ್ತಿರ್ತಾ ಇದ್ರಂತವರು. ಅವರು ದೇವ್ರ ವಿಚಾರ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಒಟ್ಟಿನಲ್ಲಿ ಅಲ್ಲಿ ಭಜನೆ ಮಾಡ್ತಾ ಇದ್ದಿದ್ದು ಅಷ್ಟೇ. ಅವ್ರ ಅಣ್ಣನ ಮನೇಲಿ ಭಜನೆ ಮಾಡ್ತಾ ಇದ್ರು, ಇವರಿಗೆ ಕೆಲಸ ಬೇರೆ ಇರಲಿಲ್ಲ. ಹೀಗೆ ಭಜನೆ ಮಾಡಿ 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 ಕೊನೆಗೆ ದೇವ್ರ ನೋಡಬೇಕು ಅಂತ ಆಸಕ್ತಿ ಶುರುವಾಗೋಯ್ತು. ಹುಚ್ಚಿರಾಗ್ಬಿಟ್ರು ಬೀದಿಲಿ, ಹುಚ್ಚಿರ್ ತಿರುಗಂಗೆ ತಿರ್ಕೊಂಡು ಏನೋ ಅದು ಮಾಡಿಕೊಂಡು ಹುಚ್ಚಿರ್ ಥರ ಆಗಿಬಿಟ್ರು. ಅವ್ರ ತಂದೆ ಬಂದಿದ್ದು ಇವರಿಗೆ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅನ್ನೋ ಮಂತ್ರವನ್ನು ಉದ್ದೇಶ ಮಾಡ್ತಾರೆ. ಅವರು ಬ್ರಹ್ಮಚೈತನ್ಯರಿಂದ ಮಂತ್ರ ತಗೊಂಡಿರ್ತಾರೆ. ಆಗ ಇವರು ಅದಕ್ಕೆ ಓಂ ಸೇರಿಸ್ಕೊಂಡ್ರೆ ಬೇಕಾಗುತ್ತೆ ಅಂತ ಹೇಳಿ ಅದನ್ನು ಓಂ ಶ್ರೀರಾಮ್ ಜಯರಾಮ್ ಅಂತ ಸೇರಿಸ್ಕೊಂಡು ಮಾಡ್ತಾ ಹೋಗಿತ್ತು. ಕೊನೆಗೆ ಅವ್ರಿಗೆ ಪೂರ್ತಿ ವಿರಕ್ತಿ ಬಂದುಬಿಟ್ಟು ಹೆಂಡತಿ ಮಗುನ ಬಿಟ್ಟು 2 ವರ್ಷ ಹೋಗ್ಬಿಡ್ತಾರೆ. ವಿಚಾರ ಎಲ್ಲ ಗೊತ್ತಿದೆ. ಇದು ನಮ್ಮ ಮುಮುಕ್ಷತ್ವ ಅಂತ ಕರೀತಾರೆ. ಅವ್ರ ಈ ಇದಕ್ಕೆ ಮೊದಲೇ ಬಂದುಬಿಟ್ಟಿದೆ ಮುಮುಕ್ಷತ್ವ. ಅವ್ರಿಗೆ ಅವ್ರ ತಂದೆ ಜಪ ಕೊಟ್ಟರಲ್ವಾ, ಅದಕ್ಕೆ ಮೊದಲೇ ಬಂದುಬಿಟ್ಟಿತ್ತು. ಇದು ನಮ್ಮ ಮುಮುಕ್ಷತ್ವ ಅಂತಾರೆ ಬ್ರಹ್ಮಾನಂದರು. ಆಮೇಲೆ ಇವೆಲ್ಲ ಆಯ್ತಲ್ಲ, ಕೃಷ್ಣಬಾಯಿ, ಶ್ರೀಧರ್ ಸ್ವಾಮಿಗಳು, ಯೋಗಿ ರಾಮ್ ಸೂರತ್ ಕುಮಾರ್, ಇಂಥವರೆಲ್ಲ ಎಕ್ಸಾಂಪಲ್ ಕೊಡ್ಬೇಕಾದಷ್ಟೇ. ಇಷ್ಟು ಸಾಕಿದೆ. ಈ ಸಾಧನ ಸೃಷ್ಟಿ ಚತುಷ್ಟಯನ್ನ ಆಚಾರ್ಯರು ಈ ಪ್ರಕರಣದಲ್ಲಿ ಸೂಚಿಸಿರುವುದಿಲ್ಲ. ಇಲ್ಲಿ ಮಾಡಿಲ್ಲ ನಾನು, ಅವರು ಸ್ವಾಮಿಗಳು ಬರೆದಿದ್ದಾರೆ, ಈ ಪುಸ್ತಕದಲ್ಲಿ ಏನು ಬರೋದಿಲ್ಲ. ಈ ಗ್ರಂಥವು ಸಾಧನ ಪ್ರಧಾನವಾದ್ದರಿಂದ ಸಿದ್ಧಾಂತ ಪ್ರಧಾನವಲ್ಲ. ಸಾಧನ ಚತುಷ್ಟಯ ವಿಷಯವನ್ನು ಅಳಿಸ್ಕೊಂಡಿರುವವರು ಮೊದಲು ಮಾಡಬೇಕಾದ ಆತ್ಮಾನುಮೇತ್ವ ವಿವೇಚನವನ್ನೇ ಅಲ್ಲಿ ಪ್ರಾರಂಭ ಮಾಡಿರ್ತಾರೆ ಅಂತ ಹೇಳಿ ಇದು ಗೊತ್ತಾಯಿತು. ಆತ್ಮನೆಂದರೆ ತಾನು, ಅನಾತ್ಮವೆಂದರೆ ತಾನಲ್ಲದ್ದು. ಕಲ್ಪನಾ ಅವರು ಚೆನ್ನಾಗಿ ಆನ್ಸರ್ ಹೇಳಿದ್ರು. ನಾನು ನನ್ನದು ಅಲ್ಲದ್ದು ಅನಾತ್ಮ. ಎಷ್ಟು ಚೆನ್ನಾಗಿದೆ ನೋಡಿ. ಅದನ್ನು ಬೇರೆ ಅರ್ಥದಲ್ಲಿ ಹೇಳಿದರೆ ಮಿಕ್ಕಿರೋದೆಲ್ಲ ನಮ್ಗೆ ಅರ್ಥ ಆಯ್ತು ಇವಾಗ. ಹಾಗಾದರೆ ನನ್ನ ಸ್ವರೂಪ ಯಾವುದು? ನಾನು ಅಲ್ಲ, ನನ್ನದು ಅಲ್ಲ. ನಮಗೆ ವ್ಯವಹಾರದಲ್ಲಿ ಗೊತ್ತಿರೋದೆ ನಾನು ನನ್ನದು. ಇವು ಎರಡೂ ಅನಾತ್ಮ ಆಗಿಬಿಟ್ರೆ ಆತ್ಮ ಯಾವುದು? ಹೇಗೆ ಬರುತ್ತೆ ನೋಡ್ರಿ ಪ್ರಶ್ನೆ.
ಹೇಗೆ ಬರುತ್ತೆ ನೋಡಿ ಪ್ರಶ್ನೆ, ಹಂಗೆ ಬರಬೇಕು. ಆದ್ದರಿಂದ ಎಷ್ಟೋ ಸಾರಿ ನಿಮ್ಗೆ ಇದ್ರ ಬಗ್ಗೆ ಪ್ರಶ್ನೆಗಳು ಕೇಳಿದ್ದೀನಿ, ನಿಮಗೆಲ್ಲ ಚೆನ್ನಾಗಿ ಅರ್ಥ ಆಗಿದೆ. ಕಲ್ಪನಾ ಅವರೇ, ನಿಮ್ಮನ್ನೇ ಪ್ರಶ್ನೆ ಕೇಳ್ತೀನಿ, ನೀವೇ ಉತ್ತರ ಕೊಡಿ. ಹಾಂ ಕಲ್ಪನಾ ಅವರೇ, ಈಗ ನೀವು ನೀವು ಫೋಟೋಗೆ ಬರೋಂಗಿದ್ರೆ ಬನ್ನಿ, ನನಗೇನು ಸಂತೋಷ. ಫೋಟೋಕ್ಕೆ ಬರೋಕ್ಕಾಗತ್ತಾ ಪಾಪ ನೀವಲ್ಲಿ ನೋಡಿ, ಆಗದೆ ಇದ್ದರೆ ಪರವಾಗಿಲ್ಲ. ನೀವೇ ನೀವು ಒಡವೆ ಹಾಕ್ಕೊಂಡಿದ್ದೀರಲ್ಲ, ಏನಾದರೂ ಒಂದು ಸರಾಗಿರ ಹಾಕ್ಕೊಂಡಿರ್ತೀರಲ್ವ ನೀವು? ವೆರಿ ಗುಡ್ ಅಮ್ಮ, ನೀವು ಕನ್ನಡಕ ಹಾಕ್ಕೊಂಡಿದ್ದೀರ. ಈ ಕನ್ನಡಕ ಯಾರ್ದು? ನನ್ನದು. ನಿಮ್ದು? ನೀವಿರೋ ಮನೆ ಯಾರ್ದು? ಯಾರ್ದಾದ್ರೂ ಇರ್ಲಿ, ನೀವಿರೋ ಮನೆ ನಿಮ್ದೆ ತಾನೆ, ಬಾಡಿಗೆ ಇರ್ಲಿ ಯಾವ್ದಾದ್ರಲ್ಲಿ, ಮನೆ ನಿಮ್ಮದು. ಮತ್ತೆ ನೀವು ಉಪಯೋಗಿಸೋ ಕಾರು ನಿಮ್ಮದು, ನಿಮ್ದು ಮಗಂದು, ನಿಮ್ ತಂದೆ, ನಿಮ್ಮ ಯಜಮಾನರದ್ದು, ಯಾರ್ದಾದ್ರೂ ಇರ್ಲಿ, ನಂದು ಅಂತೀರ. ಈಗ ಈ ಕೈ ಕಾಲುಗಳು ಯಾರ್ದು? ನಂದು. ಕರೆಕ್ಟ್. ನೋಡೋ ಕಣ್ಣು, ಕಿವಿ, ಮೂಗು, ನಾಲಿಗೆ ಯಾರ್ದು? ಇಂದ್ರಿಯಗಳು ಅಂತೀವಿ ಇದನ್ನ, ಯಾರ್ದು? ಕರೆಕ್ಟ್. ಮನಸ್ಸು ಇವೆಲ್ಲ ಯಾರ್ದು? ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ನಿಮ್ಗೆಲ್ಲ ಗೊತ್ತಾಗಿದೆ ಹೇಳಿ. ಕರೆಕ್ಟ್. ಪ್ರಾಣಗಳು ಯಾರ್ದು? ನಿಮ್ದು. ಅಲ್ಲ, ನಮ್ಗಿರೋದೇ ಹತ್ತೊಂಬತ್ತು ಮುಖಗಳು, ನಿಮ್ಗಿವೆಲ್ಲ ಗೊತ್ತಿದೆ, ಎಲ್ಲ ನಂದು ಅಂತ ಅಂದ್ಬಿಟ್ರೆ. ಕರೆಕ್ಟ್. ಹಾಗಾದ್ರೆ ನೀವ್ ಯಾರು? ಇವೆಲ್ಲ ನಂದಾಯ್ತು, ನಿಮ್ಗಿರೋದೇ ಹತ್ತೊಂಬತ್ತು. ಹತ್ತೊಂಬತ್ತು ಬಿಟ್ಟರೆ ಇನ್ನು ಒಂದು ಹುಡುಕೋದ್ರೂ ಸಿಗೋಲ್ಲ, ಎಲ್ಲ ಫಿಲ್ಟರ್ ಮಾಡಿಬಿಟ್ರಿ ನೀವು, ಎಲ್ಲ ನಂದು ಅಂತಂದ್ಬಿಟ್ರಿ. ಇವೆಲ್ಲ ನನ್ನದಾದರೆ ನಾನು ಯಾರು? ಯಾವತ್ತಾದರೂ ವಿಚಾರ ಮಾಡಿರ್ತೀವ, ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಈಗ ನಾನು ಯಾರು? ನಾನು ಯಾರು? ಹಾಗಾದ್ರೆ ನೀವು ನೀವು ನೀವೆಲ್ಲ ನಿಮ್ಮ ನಂದು ಅಂತಂದ್ಬಿಟ್ರಿ ನೀವು. ಕರೆಕ್ಟ್. ನಾನು ಯಾರು? ಈಗ ಪ್ರಶ್ನೆ ಏನು ಅಂದರೆ, ನೀವು ಕನ್ನಡಕ ಮಲ್ಕೊಳ್ಳುವಾಗ ಪಕ್ಕದಲ್ಲಿ ತೆಗೆದಿಡ್ತೀರ, ಯಾಕೆ? ಕನ್ನಡಕ ನನ್ನದು. ಈಗ ನಿಮ್ಮ ಮನೆ ಬಿಟ್ಟು ಹೊರಗಡೆ ಹೋಗ್ತೀರಾ? ದೇವಸ್ಥಾನಕ್ಕೆ ಹೋಗ್ತೀರಾ? ಪಿಕ್ಚರ್ಗೆ ಹೋಗ್ತೀರಾ? ಮನೆ ಬಿಟ್ಟು ಹೋಗ್ತೀರಾ? ವೆಹಿಕಲ್ನಲ್ಲಿ ಹೋದಾಗ, ಪಿಕ್ಚರ್ಗೆ ಹೋದಾಗಲೋ, ಹೋಟ್ಲಿಗೆ ಹೋದಾಗಲೋ, ಮನೆಗೆ ಬಂದಾಗ ವೆಹಿಕಲ್ ಬಿಟ್ಟು ಬರ್ತೀರಾ, ಯಾಕೆ? ನನ್ನದು. ಯಾವುದು ನನ್ನದೋ ಅದನ್ನು ನಾನು ಬಿಟ್ಟು ಇರ್ಬೋದು. ಕನ್ನಡಕ ನಿಮ್ಮದು, ಬಿಡ್ತೀರಾ ಮಲಕು ಅಂತೀರಾ? ಎಲ್ಲ ಬಿಡೋ ಅಂಥದ್ದಾದರೆ ನನ್ನದು, ಬಿಡದೇ ಇರೋದು ನಾನು ಅಂತ. ಹಾಗಾದರೆ ಅದು ಎಲ್ಲಿ ಯಾವುದನ್ನು ಹೇಳಬೇಕು? ಇವೆಲ್ಲ ನಿನ್ನದಾಯ್ತು. ಆತ್ಮ ಮುಗಿದೋಯ್ತು, ಎಷ್ಟು ಚೆನ್ನಾಗಿದೆ ನೋಡ್ರಿ. ಹೀಗೆ ಅರ್ಥ ಮಾಡ್ಕೋಬೇಕು. ಬಿಡಕ್ಕೆ ಯಾವುದಾಗೋದಿಲ್ವೋ, ನಾವು ನಿಜವಾಗ್ಲೂ ಆತ್ಮನ್ನ ನಾನು ಅಂತ ಕರಿಬೇಕು. ಇವೆಲ್ಲ ನನ್ನದು ಅಂತ. ಆಮೇಲೆ ನೀವು ನನಗೆ ಇನ್ನೊಂದು ಹೇಳಿದ್ರಿ ನೀವು, ಆ ಕಲ್ಪನಾ ಅವರೇ ಸ್ವಲ್ಪ ಫಿಗರ್ ಬನ್ನಿ, ನಾನು ನನ್ನದು ಎರಡು ಅನಾತ್ಮ ಅಂತ ಹೇಳಿದ್ರೆ ವೆರಿ ಗುಡ್, ನಾನು ತುಂಬ ಸಂತೋಷ ಆಯಿತು. ಈಗ ಇವಾಗ ಇದೆಲ್ಲ ನನ್ನದಾಗೋಯ್ತು, ನಾನು ಅಂತ ಯಾವ್ದಕ್ಕೆ ಹೇಳ್ತೀರಾ ಇಲ್ಲಿ? ನಾನು ಕೂಡ ಅನಾತ್ಮ ಅಂತ ಹೇಳ್ಬಿಟ್ಟಿದ್ದೀರ ನೀವು. ಆನ್ಸರ್ ನಿಮ್ದು ಕರೆಕ್ಟು, ನಾನು ನನ್ನದು ಅನಾತ್ಮ, ಕರೆಕ್ಟು. ಈಗ ನನಗೆ ನಿಮ್ಮ ಪ್ರಕಾರ ಈ ಹತ್ತೊಂಬತ್ತು ಮುಖಗಳು ಎಲ್ಲನೂ ನನ್ನದಾಯಿತು, ಇದೆಲ್ಲ ಅನಾತ್ಮ ಆದರೆ ನಾನು ಕೂಡ ನೀವು ಸೇರಿಸ್ಕೊಂಡು ಆನ್ಸರ್ ಮಾಡಿದರೆ ನಿಮ್ಮ ಆನ್ಸರ್ ತುಂಬ ಕರೆಕ್ಟು, ತುಂಬ ಸಂತೋಷ ಆಯಿತು. ಅನಾತ್ಮ ಅಂದಿದ್ದಕ್ಕೆ ನೀವು ಆತ್ಮ ಮಾತ್ರ ಆತ್ಮ, ಮಿಕ್ಕಿರೋದು ನಾನು ನನ್ನದು ಅನಾತ್ಮ ಅಂದರೆ, ಈಗ ನಿಮ್ಮ ಪ್ರಕಾರ ಈ ನಾನು ನನ್ನದು ಎಲ್ಲ ಅನಾತ್ಮ ಆಯಿತು, ನಾನು ಅನ್ನೋದು ಕೂಡ ಅನಾತ್ಮ ಅಂತ ಅಂದ್ರಲ್ಲ, ಅದು ಹೇಗೆ ಎಕ್ಸ್ಪ್ಲೈನ್ ಮಾಡಕ್ ಬರುತ್ತಾ? ಇವಾಗ ನಾನು ಅಂದ್ರೆ ನನ್ನ ಹೆಸರು ಕಲ್ಪನಾ ಅಂತ ಹೇಳ್ತೀನಿ, ಆಯ್ತು, ಅದು ಅನಾತ್ಮನೇ ಅಲ್ವ? ಯಾವ್ದನ್ನ ಹೇಳ್ತೀರಾ ಕಲ್ಪನಾ ಅಂತ? ಈಗ ಒಂದ್ ನಿಮಿಷ, ನಿಮ್ಗೆ ಹೆಸರಿಟ್ಟಿದ್ದು ಹುಟ್ಟಿದ ತಕ್ಷಣ ಹೇಳೋದಿಲ್ಲ, ಹುಟ್ಟಿದ ಮೇಲೆ 6 ತಿಂಗಳಿಗೋ 1 ವರ್ಷಕ್ಕೋ ಕೆಲವರು 2 ವರ್ಷಕ್ಕೋ ಹೆಸರಿಡ್ತಾರೆ. ಈಗ ನಿಮ್ಗೆ ಕಲ್ಪನಾ ಅಂತ ಹೆಸರಿಡಕ್ ಮೊದಲು ನೀವು ಏನಾಗಿದ್ರಿ? ಅದೇ ಜೀವಪ್ಪನ್ಗೆ ಹೇಳ್ತಾರೆ ಸರ್. ಹಿಡ್ಕೊಳ್ರಿ ಅದು ಜೀವಪ್ಪ. ಈಗ ಬಂತು ನೋಡ್ರಿ ನಿಮ್ ಬಾಯಿಂದ ಆನ್ಸರ್. ವೆರಿ ಗುಡ್ ಅಮ್ಮ, ವೆರಿ ಗುಡ್, ಚೆನ್ನಾಗಿ ಅರ್ಥ ಮಾಡ್ಕೊಂತಾ ಇದ್ದೀರಾ, ವೆರಿ ಗುಡ್ ಅಮ್ಮ. ಇದು ಬೇಕಾಗಿದೆ, ಹೇಗಿದೆ ನೋಡ್ರಿ ಇಲ್ಲಿ ಈ ವ್ಯವಹಾರದಲ್ಲಿ ನಾನು ಅಂತ ಕರಿತೀವಲ್ಲ ಅದು ಜೀವಪ್ಪ. ಆದ್ರಿಂದ ಈಗ ನೀವು ಮೊದಲು ಹೇಳಿದ್ದ ಆನ್ಸರ್ ಪೂರ್ತಿ ಆಯಿತು, ನಿಮ್ಗೆ ಅರ್ಥ ಗೊತ್ತಿದೆ ಅಂತ ಆಯಿತು. ಹೀಗೆ ಮನನದಿಂದ ನಾವು ಮನಸ್ಸಿನ ಮಂಥನ ಹಾಗೆ ಮಾಡಿದಾಗ ಎಷ್ಟೊಂದು ವಿಚಾರಗಳು ಮರೆಯೋಕ್ಕಾಗುತ್ತೆ ಅಂದ ಹಂಗಾಗುತ್ತೆ. ಕರೆಕ್ಟಮ್ಮ, ವೆರಿ ಗುಡ್. ಇಲ್ಲಿ ವ್ಯವ
ವ್ಯವಹಾರ ಯಾರಾದ್ರೂ ಇನ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ರಿ ಪಾಪ, ಇನ್ಯಾರಾದ್ರೂ ಎಕ್ಸ್ಪ್ಲೈನ್ ಮಾಡ್ತೀರಾ ಇದನ್ನ? ಪ್ರತಿಭಾ ಅದೇ ಅವ್ರು ಹೇಳಿದ್ದು ಕರೆಕ್ಟ್ ಕರೆಕ್ಟ್ ಇಲ್ಲ ನಾನು ಅಂತ ಅನ್ನೋದು ಇನ್ ಸ್ವಲ್ಪ ಯಾರಾದ್ರೂ ಇದನ್ನ ಹೈಲೈಟ್ ಮಾಡಕ್ ಬರುತ್ತಾ? ಆನ್ಸರ್ ಕರೆಕ್ಟ್ ಅವ್ರದ್ದು ಪಾಪ. ಪ್ರಾಣಗಳು ಬಿಟ್ಟು ಪ್ರಾಣಗಳು ಇಟ್ಟು ಬರ ಬಿಟ್ಟು ಇರಕ್ ಬರುತ್ತೆ ಅಂತ. ಕರೆಕ್ಟ್ ಅವೆಲ್ಲ ಕರೆಕ್ಟ್, ಅದೆಲ್ಲ ಪ್ರಾಣಗಳು ಕೂಡ ಅವ್ರನ್ನ ಅನ್ನೋದು ಅಂತಾನೆ ಗೊತ್ತಾಗಲ್ಲ. ಗಂಡ್ಸೋ ಹೆಂಗ್ಸೋ ಆತರ ಏನು ಗೊತ್ತಾಗೋದಿಲ್ಲ. ಅದೇ ನಾನು ಕರೆಕ್ಟ್. ವಸಂತ ಅವರು ಇನ್ನೇನಾದ್ರೂ ಆ್ಯಡ್ ಮಾಡ್ತೀರಾ? ಅದೇ ಸರ್, ಈ ಜೀವಪ್ಪ ವ್ಯವಹಾರಕ್ಕೆ ಬೇಕು ಇದು, ನಾನು ನನ್ನದು ಎಲ್ಲಾನು. ಆ ಪಾರಮಾರ್ಥಕ್ಕೆ ಬೇಡ, ಸ್ವರೂಪನೇ ಆತ್ಮ ಸ್ವರೂಪನೇ ನಾವು ಅಂತ. ಅಲ್ಲಿ ಯಾವ ವ್ಯವಹಾರನೂ ಇಲ್ಲ, ಶುದ್ಧ ಚೈತನ್ಯ ಗಾಢ ನಿದ್ರೆ ಅನುಭವ ಎಲ್ಲಾರ್ಗು ಇರೋದು, ಅದನ್ನೇ ತಗೊಂಡು ನಾವು ನಮ್ಮ ಸ್ವರೂಪ ಏನು ಅಂತ ತಿಳ್ಕೊಬೇಕು. ಸ್ವರೂಪದಲ್ಲಿ ಬದಲಾವಣೆ ಇಲ್ಲ, ನಾನು ನನ್ನದು ಇಲ್ಲ. ಕರೆಕ್ಟು. ಈ ವ್ಯವಹಾರದಲ್ಲಿ ನಾನು ಅಂತ ಹೇಳ್ತೀವಲ್ಲ, ಅದ್ರ ಬಗ್ಗೆ ಇನ್ನು ಸ್ವಲ್ಪ ಡಿಸ್ಕ್ರಿಪ್ಷನ್. ಈಗ ಗಾಢ ನಿದ್ರೆಯಲ್ಲಿ ಬರೀ ಆತ್ಮನಾಗಿರ್ತೀವಿ ಎಲ್ರಿಗೂ ಗೊತ್ತು. ಅಲ್ಲಿ ಎಚ್ಚರದಲ್ಲಿ ಹೇಳೋ ನಾನು ನನ್ನದು ಇರೋದಿಲ್ಲ ಗೊತ್ತು, ನಿಮಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಗಾಢ ನಿದ್ರೆಯಲ್ಲಿ ಎಚ್ಚರದಲ್ಲಿರೋ ನಾನು ನನ್ನದು ಇರೋದಿಲ್ಲ, ಎದ್ದಿದ ತಕ್ಷಣ ನಿಜವಾದ ನಾನು ಆತ್ಮ, ಮತ್ತೆ ಎಚ್ಚರದಲ್ಲಿರೋ ನಾನು ಅಂದರೆ ಜೀವಪ್ಪ, ನಾನು ನಾನು ಅಂತೀವಲ್ಲ, ಇವೆರಡರ ಕಲಬೇರಿಕೆ ಆಗುತ್ತಲ್ಲಿ. ಇವನು ಗಡನಿದ್ರಲ್ಲಿ ಇವನೊಬ್ಬನೇ ಇರ್ತಾನೆ, ಎದ್ದಿದ ತಕ್ಷಣ ಆ ನಿಜವಾದ ನಾನು ಮತ್ತೆ ನಾನಲ್ಲದ್ದು, ಇದು ವ್ಯವಹಾರಕ್ಕೆ ಬೇಕಾಗಿರೋ ನಾನು, ಅದಕ್ಕೆ ಡೂಪ್ಲಿಕೇಟ್ ನಾನು ಅಂತ ಕರಿತೀನಿ, ಇದನ್ನು ಒರ್ಜಿನಲ್ ನಾನು ಅಂತ ಕರಿತೀನಿ. ಗಡನಿದ್ರಲ್ಲಿ ಒರ್ಜಿನಲ್ ನಾನು, ಎದ್ದಿದ ತಕ್ಷಣ ಒರ್ಜಿನಲ್ ನಾನು ಡೂಪ್ಲಿಕೇಟ್ ನಾನು ಕಲಬೆರಿಕೆ ಆಗುತ್ತೆ, ಅಥವಾ ಕಲಬೆರಿಕೆ ಆಗೋದಿಲ್ಲ, ಹತ್ರ ಇರುತ್ತೆ ಅಷ್ಟೇ, ಅಲ್ಲಿ ಎರಡು ಇರೋದಿಲ್ಲ. ಕಲಬೆರಿಕೆ ಆಗುತ್ತೆ ಅಂದರೆ ಒಂದಕ್ಕೊಂದು ಸೇರ್ಕೊಂಬಿಡುತ್ತೆ ಅಂತ, ಹಂಗೇನಿಲ್ಲ, ಸೇರೋದೇ ಇಲ್ಲ ಅದು. ಏನಾದರೂ ಇರಲಿ, ಅಲ್ಲಿ ಏನಾಯಿತು, ನಾನು ಕಂಡುಬಿಟ್ಟಿದ ತಕ್ಷಣ ಈ ಶರೀರವನ್ನು ನಾನು ಅಂತ ಕರ್ಕೊತೀನಿ ಅಷ್ಟೇ. ಈ ಶರೀರವನ್ನು ಕೂಡ ನಾನು ಅಂತ ಕರೆಯೋದಕ್ಕೆ ಕಾರಣ ಏನು ಅಂದರೆ, ಆ ಹಿಂದೆಗಡೆ ಇರೋ ನಿಜವಾದ ನಾನು ಹತ್ತಿರದಲ್ಲಿರೋದ್ರಿಂದ ಅದು ಸಾಲ ತಗೊಂಬರುತ್ತೆ. ಈ ಡೂಪ್ಲಿಕೇಟ್ ನಾನು ಎಚ್ಚರದ ನಾನು ಇಂದ ಸಾಲ ತಗೊಂಬರುತ್ತೆ. ಡೂಪ್ಲಿಕೇಟ್ ನನಗೆ ಅಸ್ತಿತ್ವ ಇಲ್ಲ, ಅದು ತೋರ್ಕೋಬೇಕಾದ್ರೆ ಹೇಗೆ ಕರೆಂಟಿಂದ ಇದಕ್ಕೆ ಬೆಲೆ ಬರುತ್ತೋ ರೇಡಿಯೋಗೆ ಟಿವಿಗೆ ಮೊಬೈಲ್ಗೆ, ಹಾಗೆ ನಮ್ಮ ನಿಜವಾದ ಪರಮಾತ್ಮನಿಂದ ಸಾಲ ತಗೊಂಬರುತ್ತೆ. ಹೇಗೆ ಪಾತ್ರೆ ಕಾಯಿಸಿದ್ರೆ ನೀರು ಸುಡುತ್ತೆ ಅಂತೀವಲ್ವ, ಹಾಗೆ ಮತ್ತೆ ಅದರ ಪ್ರತಿಬಿಂಬಿಸುತ್ತೆ. ಹೇಗೆ ನಾನು ಸೂರ್ಯನಿಂದ ಬೆಳಕು ಬಂದಿದ್ದನ್ನು ಕನ್ನಡಿ ಇಟ್ಟಿದ ತಕ್ಷಣ ಅದು ಹತ್ತಿರ ಇರೋದರಿಂದ ಎರಡು ಕನ್ನಡಿಯಲ್ಲಿ ನೋಡ್ಕೊಂಡಿದ್ದ ತಕ್ಷಣ ಮುಖ ಹೇಗೆ ಎರಡು ಇಲ್ಲ ಅಲ್ಲಿ ಒಂದೇ, ಹಾಗೆ ನಾನು ಎದ್ದಿದ ತಕ್ಷಣ ನನ್ನ ಕನ್ನಡಿ ನನ್ನ ಆತ್ಮನಾಗಿರ್ತೀನಿ. ಎಚ್ಚರಕ್ಕೆ ಬಂದಿದ್ದ ತಕ್ಷಣ ನನ್ನ ಕನ್ನಡಿ ಮುಂದೆ ನಿಂತ್ಕೊತೀನಿ. ಕನ್ನಡಿ ಮುಂದೆ ನಿಂತ್ಕೊಂಡಿದ್ದ ತಕ್ಷಣ ನನಗೆ ಒರ್ಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಗೊತ್ತು ನನಗೆ. ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಕನ್ನಡಿಯಲ್ಲಿ ತೋರೋದು ಡೂಪ್ಲಿಕೇಟ್, ಆಮೇಲೆ ಬರೀ ಅದೊಂದೇ ಇರುತ್ತಲ್ಲ ಅದು ಒರಿಜಿನಲ್, ಇದು ನಮಗೆ ಗೊತ್ತು. ಈಗೇನಾಗುತ್ತೆ, ಎಚ್ಚರದಲ್ಲಿ ವ್ಯವಹಾರ ಮಾಡೋದಕ್ಕೆ ಕನ್ನಡಿಯಲ್ಲಿರೋ ಈ ಡೂಪ್ಲಿಕೇಟ್ ನಾನು ಅಂತ ಅನ್ನಕ್ಕೆ ಶುರು ಮಾಡುತ್ತೆ. ಇದಕ್ಕೆ ನಾನು ಅಸ್ತಿತ್ವ ಎಲ್ಲಿಂದ ಬಂತು, ಮಿರರ್. ಈಗೇನು ಮಾಡುತ್ತಿದ್ದು, ಯಾವಾಗ ಇದು ಬಂತೋ ಈಗ ಅದಕ್ಕಿಂತ ವ್ಯವಹಾರ ಮಾಡೋದಕ್ಕೆ ಅದೊಂದೇ ಇದ್ದರೆ ಸಾಲ್ದು. ಫಸ್ಟ್ ಅವನು ಪಿವೆಟ್ ಇದ್ದಂಗೆ, ಜೀವಪ್ಪ ಪಿವೆಟ್, ಕಲ್ಲನ್ನ ಬೀಸ್ಬಿಡ್ಬೋದು, ಅವನ್ನ ಹಿಡ್ಕೊಂಡ್ಬಿಟ್ರೆ ನೀವು ಕಲ್ಲನ್ನೇ ಬೀಸ್ಬಿಡ್ಬೋದು, ರಾಗಿ ಕಲ್ಲು. ಆಗ ಅವನು ಒಂದು ಸಾರಿ ಶುರುವಾಯಿತು ಅಂದರೆ ಅವನಿಗಿಂತ ಹೊರಗಡೆ ಇರೋದು ಚಿತ್ತ, ಅವನಿಗಿಂತ ಹೊರಗಡೆ ಇರೋದು ಮನಸ್ಸು ಅಲ್ಲ ಬುದ್ಧಿ, ಅದಕ್ಕಿಂತ ಹೊರಗಡೆ ಇರೋದು ಮನಸ್ಸು, ಅದಕ್ಕಿಂತ ಹೊರಗಡೆ ಇರೋ ಇಂದ್ರಿಯಗಳು, ಅದಕ್ಕಿಂತ ಹೊರಗಡೆ ಇರೋದು ಕರ್ಮ ಇಂದ್ರಿಯಗಳು, ಈ ಮಧ್ಯೆ ಪ್ರಾಣಗಳು ಇದು ಸೇರಿಕೊಳ್ಳುತ್ತೆ. ಇಷ್ಟು ಬಂದು ವ್ಯವಹಾರ ಮಾಡ್ತಾ ಇರುತ್ತೆ ಹಾಗೆ. ಅದಕ್ಕೋಸ್ಕರ ಇಲ್ಲಿ ಯಾವಾಗಿದು ಡೂಪ್ಲಿಕೇಟ್ ನಾನು ಬಂತೋ, ಬಂದಿದ ತಕ್ಷಣ ಇಲ್ಲಿ ಅಹಂ ಅಹಂ ಅಂತ ಅನ್ನುತ್ತೆ. ಇದು ಅಹಂ ಪ್ರತ್ಯಯ ಅಂತ ಕರೀತಾರೆ ಇದನ್ನು, ನಾನು ಅಂತ ಡೂಪ್ಲಿಕೇಟ್ ನಾನು
ಎಲ್ಲಿಂದ ಬಂತಿದ್ದು? ಕನ್ನಡಿಯಲ್ಲಿ ತೋರೋ ನಾನು, ಇದು ಕನ್ನಡಿಯಲ್ಲಿ ಇರೋದು ವಸ್ತು ನಿಜವಾಗಿ ಸತ್ಯವಾಗಿರುತ್ತಾ? ಇರೋದಿಲ್ಲ. ಅವಾಗ ಇದು ಅಹಂ ಅಂತ ಹೇಳ್ತೀವಿ, ಅಥವಾ ಇದಕ್ಕೆ ಪ್ರಮಾತೃ ನಾನು ಅಂತ ಹೇಳ್ತೀವಿ. ಈಗ ಇದು ಮೂರು ಭಾಗಗಳಾಗುತ್ತೆ. ಯಾವ್ಯಾವುದು? ಪ್ರಮಾತೃ ಮೂರು ಭಾಗಗಳಾಗಿ ತೋರ್ಕೊಳ್ಳುತ್ತೆ, ಒಂದೇ ಮೂರು ಥರ ತೋರುತ್ತೆ. ತೋರಿದ್ರಿಂದ ಅದ್ರ ಹೆಸರು ಹೇಳ್ತೀನಿ. ಯಾವ್ಯಾವುದು ಗೊತ್ತಿರಬೇಕು? ಅಲ್ಲಮ್ಮ ಅದಲ್ಲ, ನೀವಿನ್ನು ಮೇಲಕ್ಕೆ ಹೋಗ್ಬೇಕು, ಕೆಳಗಡೆ ನೀವಿನ್ನೂ ಕೆಳಗೆ ಬಂದ್ಬಿಟ್ಟಿದ್ದೀರಾ. ಯಾವ್ದು ಹೇಳಿದ್ರಿ ಪ್ರತಿಭಾ? ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ. ಹಾ, ಇವು ಮೂರು ಹೇಳ್ಕೊಳ್ರಿ. ಯಾವಾಗ ನಿಮ್ಗೆ ಫಸ್ಟ್ ಎತ್ಕೊಂತಾನೆ ಪ್ರಮಾತೃ ಅಂತ ಬಂತು, ಅದ್ರ ಸಬಾರ್ಡಿನೇಟ್ಸ್ ಯಾರಪ್ಪ ಅಂತಂದ್ರೆ ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ. ಮೊದಲು ಜ್ಞಾತೃತ್ವ ಹೇಳಿದೆ. ಯಾಕೆ ಅಂತಂದ್ರೆ, ಈಗ ಉದಾಹರಣೆಗೆ ನಾನು ಹೋಗ್ತಾ ಇರ್ತೀನಿ, ಮಾವಿನ ಹಣ್ಣು ಗಾಡಿ ನೋಡ್ತೀನಿ, ನೋಡಿದ ತಕ್ಷಣ ನನ್ನ ಜ್ಞಾನ ಆಯಿತು. ಮಾವಿನ ಹಣ್ಣು ಸಮ್ಮರ್ ಟೈಮು, ಇನ್ನು ಮೊದಲನೇ ಸಾರಿ ಗಾಡೀಲಿ ಎಲ್ಲರೂ ನೋಡಿದೆ, ನನಗೆ ಜ್ಞಾನ ಆಗಿತ್ತು, ನಾನು ತಿನ್ನಬೇಕು ಅಂತ ಅನ್ನಿಸ್ತು. ಈಗ ಕಾಮ ಬಂತು, ಮೊದಲು ಎತ್ಕೊಂತಾನೆ ಜ್ಞಾನ. ಜ್ಞಾನ ಆಗಿದ ತಕ್ಷಣ ಕಾಮ ಬಂತು. ಏನು ಕಾಮ? ಮಾವಿನ ಹಣ್ಣು ತಿನ್ನಬೇಕು, ಎಂಜಾಯ್ ಮಾಡಬೇಕು ಅಂತ. ಆ ಕಾಮ ಬಂದಿದ್ದ ತಕ್ಷಣ ಕ್ರಿಯೆ ಶುರುವಾಗುತ್ತೆ. ಜ್ಞಾನ, ಜ್ಞಾತೃತ್ವದಿಂದ ಜ್ಞಾನ ಶುರುವಾಯಿತು. ಆ ಜ್ಞಾತೃತ್ವದಲ್ಲಿ ಮೂರು ಯಾವುದದು? ಜ್ಞಾತೃತ್ವದಲ್ಲಿ ಮೂರು ಜ್ಞಾತೃ, ಜ್ಞಾನ, ಜ್ಞೇಯ. ಆ ಮೂರು ಶುರುವಾಗಿದ್ದ ತಕ್ಷಣ ಆ ಮಾವಿನ ಹಣ್ಣು ಗೊತ್ತಾಗುತ್ತೆ, ನಾನು ಪರ್ಚೇಸ್ ಮಾಡ್ತೀನಿ, ಚೌಕಾಸಿ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಈಗ ನೋಡ್ರಿ, ಆ ಇಂದ್ರಿಯಗಳು ಒಂದೊಂದು ಒಂದೊಂದೇ ಕೆಲಸ ಮಾಡುತ್ತೆ. ಕಣ್ಣು ಬರೀ ಅದರ ರೂಪ ಬಣ್ಣ ನೋಡುತ್ತೆ, ಕಿವಿ ಶಬ್ದ ಕೇಳುತ್ತೆ. ಇದ್ರ ಮಾವಿನ ಹಣ್ಣಲ್ಲಿ ಏನು ಶಬ್ದ ಇಲ್ಲ, ಒಂದೊಂದು ಸಾರಿ ಕೊಡ್ತೋಗ್ಬಿಟ್ಟಿದ್ರೆ ಹಿಂಗೆ ಅಲ್ಲಾಡ್ಸಿದ್ರೆ ಕೊಚ್ಕೊ 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 ಅಂತ ಅಲ್ಲಾಡುತ್ತೆ ವಾಟಗಿಟೆ. ಏನಾದ್ರು ಕೆಲವು ಹಣ್ಣುಗಳಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ತೆಂಗಿನಕಾಯಿ ಗಿಟ್ಕಾಗ್ಬಿಟ್ಟಿರುತ್ತೆ ಅಂತ ಇಟ್ಕೊಳ್ರೆ, ಅವಾಗ ಏನು ಮಾಡ್ತೀರಾ? ಅಲ್ಲಾಡಿಸ್ರಿ, ಅದರಲ್ಲಿ ಅಲ್ಲಾಡ್ತಾ ಇರುತ್ತೆ, ಅಲ್ಲಾಡೋ ಶಬ್ದ ಗೊತ್ತಾಗುತ್ತೆ, ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ಅದು ಅಲ್ಲಾಡಿಸೋದು. ಅದು ಕಿವಿ ಬರೀ ಶಬ್ದ ಕೇಳುತ್ತೆ, ನಾಲ್ಗೆ ಮೂಗಿಟ್ಕೊಟ್ರೆ ವಾಸನೆ ತೋರಿಸುತ್ತೆ ಅಷ್ಟೇ, ನಾಲ್ಗೆ ರುಚಿ ತೋರಿಸುತ್ತೆ. ಹೇಗಿದೆ ಇದು? ಆಯಿತು, ಕೊಂಡ್ಕೊತೀನಿ, ಎಲ್ಲ ಮಾಡ್ತೀನಿ, ಕೊನೆಗೆ ನಾನು ಚೌಕಾಸಿ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಕರ್ತೃತ್ವ ಅದಾಗಿದ ತಕ್ಷಣ ಮನೆಗೆ ತೊಗೊಂಡೋಗ್ತೀನಿ, ಕುಯ್ತೀನಿ, ಬಾಯಿಗಿಟ್ಕೊತೀನಿ. ಭೋಕ್ತೃತ್ವ, ಎಷ್ಟು ಚೆನ್ನಾಗಿದೆ ಅಂತೀನಿ. ಈ ಕರ್ತೃತ್ವದಲ್ಲೂ ಮೂರಿರುತ್ತೆ, ಕರ್ತೃ, ಕರ್ಮ, ಕ್ರಿಯಾ. ಅದಕ್ಕಿಂತ ಹೆಚ್ಚಾಗಿ ಕರ್ತೃತ್ವ, ಕರ್ತೃತ್ವ ಅಂತವಲ್ಲ ಅದರಲ್ಲಿ ಏನೇನಿರುತ್ತೆ, ಮೂರು ಬರುತ್ತೆ ಅದರಲ್ಲೂ. ಅದರಲ್ಲೂ ಪ್ರಮಾತೃ ಆದಮೇಲೆ ಜ್ಞಾತೃತ್ವ, ಕರ್ತೃತ್ವ, ಕರ್ತೃತ್ವ, ಕ್ರಿಯಾ. ಆ ಕ್ರಿಯಾ ಅಂತಂದರೆ ವಿಷಯ, ಆ ಮಧ್ಯದಲ್ಲಿ ಕೆಲಸ ಆಗುತ್ತೆ, ಹಾಗೆ ಮೂರು. ಇನ್ನು ಅನುಭೋಗಿಸೋದ್ರಲ್ಲೂ ಭೋಕ್ತೃ, ಭೋಗ, ಭೋಗ್ಯ, ಅದರದ್ದು ಆನಂದ ಅನುಭವಿಸ್ತೀನಿ. ಹೀಗೆ ನೋಡಿ, ಇಲ್ಲಿ ಸ್ಟಾರ್ಟ್ ಆಯಿತು ತ್ರಿಪುಟಿ. ಇಷ್ಟು ತಿಳ್ಕೊಂಡ್ರೆ ಸಾಕಷ್ಟು. ಅದಕ್ಕೋಸ್ಕರ ಓಕೆ ಫೈನ್. ಇಲ್ಲಿ ಹೇಗೆ ಬರುತ್ತೆ ಇದು ಅನ್ನೋದನ್ನು ನಾವು ಚಿಂತನೆ ಮಾಡ್ಕೊಬೇಕಾಯಿತು. ಅಲ್ಲಿಗೆ ತನ್ನ ಸ್ವರೂಪವು ಯಾವುದು? ಇದು ನನಗೆ ಮೂರು ಲೈನ್ಗೆ ಮುಗಿಸ್ಬಿಡ್ತೀನಿ, ನಾಲ್ಕು ಮುಖಾಲು ಮುಗಿಸ್ಬೇಕು. ತನ್ನ ಸ್ವರೂಪ ಯಾವುದು? ಅನಾತ್ಮವು ಎಂದರೆ ತನಗಿಂತ ಬೇರೆದ್ದು ಯಾವುದು? ಬಿಡಿಸ್ಕೊಂಡಿದ್ದಾಯಿತು. ಆತ್ಮ ಅನಾತ್ಮ ವಿವೇಕ. ಜನರಿಗೆ ವಿವೇಕವು ಇಲ್ಲದ್ದರಿಂದ ಅವರು ದೇಹವೇ ಮುಂತಾದವುಗಳನ್ನು ತಾವೆಂದು ಭಾವಿಸಿಕೊಂಡಿರ್ತಾರೆ. ಈಗ ದೇಹ ನಾನು ಅಂತ ಅನ್ಕೊಂತೀವಲ್ಲ, ಇದು ಭಾವನೆ, ಅನುಭವ ಅಲ್ಲ. ಎಲ್ಲರೂ ಭಾವನೆ ಮಾಡ್ಕೊಂಡಿರ್ತೀವಿ, ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಿ, ಗೊತ್ತಾಗೋದಿಲ್ಲ ನಮಗಿದು ಸತ್ಯ ಅನ್ಕೊಂಡಿರ್ತೀವಿ, ವಿಚಾರ ಮಾಡಬೇಕು ಅದಕ್ಕೆ ಹೇಳೋದು ಮಾಡ್ಕೊತೀವಿ. ನಾನು ಈ ಪ್ರಪಂಚದ ಜನರಿಗೆ ಈ ವಿವೇಕ ಇಲ್ಲದ್ದರಿಂದ ಅವರು ದೇಹವೇ ಮುಂತಾದವುಗಳನ್ನು ತಾವೆಂದು ಭಾವಿಸ್ಕೊಳ್ತಾರೆ. ಈಗ ನೋಡ್ರಿ, ಇದಕ್ಕೆ ಉತ್ತರ ಒಂದು ಕೊಡಿ, ಮುಗಿಸ್ಬಿಡ್ತೀನಿ. ನಾನು ಈ ಪ್ರಪಂಚದ ಒಂದು ಭಾಗವಾದ ಭೂಲೋಕದ ಇಂಥ ಕಡೆಯಲ್ಲಿ ಇಷ್ಟು ವರ್ಷಗಳ ಕೆಳಗೆ ಇಂಥ ತಂದೆ ತಾಯಿಗಳಿಂದ ಜನಿಸಿದ್ದೇನೆ, ಇಂಥ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಇಂಥ ವೃತ್ತಿಯನ್ನು ಅವಲಂಬಿಸಿಕೊಂಡಿರ್ತೇನೆ. ಇನ್ನು ಹೆಂಡತಿ, ಮಕ್ಕಳು, ಬಂಧುಗಳು ಇವರಿಂದ ಕೂಡಿ ಕುಟುಂಬಕ್ಕೆ ಸೇರಿದವನಾಗಿದ್ದೇನೆ. ಎಲ್ಲರಂತೆ ಕೆಲವು ವರ್ಷಗಳು ಇದ್ದು ಆಯಸ್ಸು ತೀರಿದ ಬಳಿಕ ಮರಣವನ್ನು ಹೊಂದುತ್ತೇನೆ ಎಂಬುದು ಈಗ ಇಂಥ ಜನರ ಮನೋಭಾವವು. ಅಂಥವರಿಗೆ ನಾನು ನಿತ್ಯಶುದ್ಧವೂ ಮುಕ್ತನೂ ಆದ ಪರಮೇಶ್ವರನು ಎಂಬ ಬುದ್ಧಿ ಹೇಗೆ ಉಂಟಾದೀತು? ಉಂಟಾಗುವುದಿಲ್ಲ. ಆದ್ದರಿಂದ ಈಶ್ವರನು ಸೃಷ್ಟಿಸಿರುವ ಜಗತ್ತಿನ ಒಂದು ಭಾಗದಲ್ಲಿ
ಮೂರು ದಿನ ಬಿದ್ದು ಮರೆಯಾಗುವ ನಾನು ಈಶ್ವರ ಹೇಗಾಗ್ತೀನಿ, ನಾನು ದೇವರು ಅಂತಾರಲ್ಲ ಹೇಗಾಗುತ್ತೆ, ತತ್ವಮಸಿ ಶ್ವೇತಕೇತು ಅಂತಾರಲ್ಲ ಹೇಗಾಗುತ್ತೆ, ಈ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್ ಅಂತ ಅಂತಾರಲ್ಲ ಹೇಗೆ, ಹೌದಪ್ಪ ಹೌದು ನೀನೇ ದೇವರು ಅಂತಾರಲ್ಲ ಹೇಗೆ, ಇಷ್ಟು ಪ್ರಶ್ನೆ ಬರುತ್ತೆ. ಇದು ಉತ್ತರ ಕೊಡಿ ಮುಗಿಸ್ಬಿಡ, ಅಲ್ಲಿಗೆ ಕ್ಲೋಸ್ ಆಗುತ್ತೆ. ಯಾರಾದರೂ ಕೊಡಿ, ಕೊಡ್ತೀರಿ ಯಾರಾದರೂ? ಓಕೆ, ನಾನೇ ಕೊಡ್ತೇನೆ, ಮುಗಿಸ್ಬಿಡ್ತೀನಿ. ಇಲ್ಲಿ ಪ್ರಶ್ನೆ ಏನು ಅಂತಂದರೆ, ಇವೆಲ್ಲ ಕೇಳಾದ್ಮೇಲೆ ನಮಗೇನು ಅನಿಸುತ್ತೆ ಅಂದರೆ, ಅಲ್ಲ ಸ್ವಾಮಿ, ಈ ಪ್ರಪಂಚ ಅಂದರೆ ಈ ಆದಿದೈವಿಕ ಆದಿಭೌತಿಕ ಇವೆಲ್ಲ ಕೋಟಿ ಕೋಟಿ ವರ್ಷಗಳಿಂದ ಹಾಗೇ ಇದೆ, ನಾನು ಎಲ್ಲೋ ಒಬ್ಬ ಹುಲು ಮಾನವ, ಒಂದು ಹುಲ್ಕಡ್ಡಿಗೂ ಸಮ ಇಲ್ಲ, ಮೊನ್ನೆ ಹುಟ್ಟಿದ್ದೀನಿ ಬೆಳೆದಿದ್ದೀನಿ, ಒಂದು ದಿನ ಗೊಟಕಂತ ಸತ್ತೋಗ್ಬಿಡ್ತೀನಿ, ಇರಲಿ 150 ವರ್ಷನೇ ಹೇಳ್ರಿ, 150 ವರ್ಷ ಅದನ್ನ ಸತ್ತರೂ ಈ ಪ್ರಪಂಚ ಹೀಗೇ ಇರುತ್ತೆ. ಹೀಗೆ ಈ ರೀತಿ ಯಾವಾಗಲೋ ಮೊನ್ನೆ ಬಂದು ಒಂದು ಸ್ವಲ್ಪ ದಿವಸ ಇತ್ತು ಸಾಯೋ, ನನ್ನನ್ನು ನೀವು ದೇವರು ಅಂತ ಕರೀತೀರಲ್ಲ, ಹೇಗೆ ಸಾಧ್ಯ? ಮತ್ತು ನಾನು ಹುಲು ಮಾನವ, ಇಷ್ಟು ಸೃಷ್ಟಿ ಮಾಡಿರೋ ಪರಮಾತ್ಮನ ಹೇಗೆ ತಿಳ್ಕೊಳಕ್ಕಾಗುತ್ತೆ ಸ್ವಾಮಿ? ಅಜಗಜಾಂತರ ಇಲ್ವಾ ನೀವು ಹೇಳೋದು? ಎಲ್ಲಿಗೆಲ್ಲಿಗೆ ಸ್ವಾಮಿ ಅಂತ ಈ ಪ್ರಶ್ನೆ ಎಲ್ರಿಗೂ ಬರುತ್ತೆ. ಆದ್ದರಿಂದ ಕಂಡಿದ್ದೆಲ್ಲ ಸತ್ಯವಲ್ಲಪ್ಪ. ಇಲ್ಲಿಂದ ನೋಡಿದ್ರೆ ಸೂರ್ಯ ಚಪಾತಿ ಗಾತ್ರ ಕಾಣ್ತಾನೆ, ತಟ್ಟೆ ಗಾತ್ರ ಕಾಣ್ತಾನೆ ಅಂದ್ರೆ ಅಷ್ಟೆಲ್ಲ ವಿಚಾರ ಮಾಡು, ಬೆಳ್ಳಿದಿರೋದೆಲ್ಲ ಹಾಲಲ್ಲ. ವಿಚಾರಕ್ಕೆ ಹತ್ತಿದಾಗ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ತೋರಿಸಿದಾಗ, ಹೌದು ನಾನು ಈ ಹುಲು ಮಾನವ ಅಲ್ಲ, ಜೀವಪ್ಪ ಅಲ್ಲ, 19 ಮುಖಗಳಲ್ಲ, ನಾನು ನಿಜವಾದ ಸ್ವರೂಪ ಆತ್ಮಸ್ವರೂಪವಿಂತ ನಮಗಿರೋ 2 ಅನುಭವಗಳನ್ನ ಬಿಟ್ಟು, ಅಂದರೆ ಇಂದ್ರಿಯ ಅನುಭವ ವೇದನಾ ಅನುಭವ ಬಿಟ್ಟು ನೇರಾದ 3ನೇ ಅನುಭವ ನಮಗೆ ಶಾಸ್ತ್ರ ತೋರಿಸ್ಕೊಡ್ತು, ಅಲ್ಲಿವರೆಗೂ ನಮಗೆ ಗೊತ್ತಿರಲ್ಲ. ಅದನ್ನು ಹಿಡ್ಕೊಂಡು ನಾವು ನೋಡಿಕೊಂಡಾಗ, ಹೌದು ಯಾರಿಗಾದ್ರೂ ಎಂಥ ದಡ್ಡನಿಗಾದರೂ ಗೊತ್ತಾಗುತ್ತೆ ನಾನು ಆತ್ಮಸ್ವರೂಪ ಅಂತ. ಆವಾಗ ಓಹೋ, ನನ್ನ ನಿಜವಾದ ಸ್ವರೂಪ ಅದು, ಮತ್ತು ನಾನ್ಯಾಕೆ ಇದನ್ನು, ನಾನು ಸ್ವಭಗಾಗರ್ಭ ಶ್ರೀಮಂತ ಅಮೃತ ಸ್ವರೂಪ, ನನಗೆ ಹುಟ್ಟಿಲ್ಲ ಸಾವಿಲ್ಲ, ನನಗೆ ದುಃಖ ಇಲ್ಲ, ಆನಂದವೇ ಆನಂದ ಅಂತ ಗೊತ್ತಾದಾಗ ಅದನ್ನು ಪಡೆಯಕ್ಕಿನ್ನೂ ಜಿಜ್ಞಾಸ ಬಂದಿಲ್ಲ ಅಂದರೆ ಕೇಳಿ ವ್ಯರ್ಥ ಅಂತ ಆಗ್ಬಿಡುತ್ತೆ. ನಾವು ಇದನ್ನೆಲ್ಲ ಕೇಳಿ ತಿಳ್ಕೊಳ್ಳೋದು ಸಾಧ್ಯ, ಮನಸ್ಸು ಮಾಡಿದ್ರೆ ಈ ಜನ್ಮದಲ್ಲೇ ಸಾಧ್ಯ. ಇಲ್ಲಿ ಮುಗಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀರಾಮ್.